ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. Dear students, juniors, title sponsored by VIP Last Bench Tulu Move, powered by Kane Properties, co-sponsored by Sun Premium Refined Sunflower Oil, Santosh Rice. Namal TV in association with Boys Own Dance Academy and Fix Art presents the VIP's Last Bench Dance to Dance Juniors Grand Finale, powered by Kane Properties, Santosh Rice Mill and Sun Premium Refined Sunflower Oil with Blunt Unisex Saloon. So, iga nama next performance kade hoguvanta samaya. So, ivara size tumba sannadu, adre ivara dance tumba awesome agirutte. Ivaru ondu adbhutavada dancer hage ಕ್ವಾರ್ಟರ್ ಫೈನಲ್ಸ್ ಇಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿರುವಂತಹ ವಂಡರ್ಫುಲ್ 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 ಡಾನ್ಸರ್, ಗಿವ್ ಮಿ ಅ ರೌಂಡ್ ಆಫ್ ಅಪ್ಲಾಸ್ ಟು ನನ್ ಅದರ್ ದನ್ ದಿ ಕ್ಯೂಟೀ ಪೈ, ದಿ ಚೋನ್ಮೆನ್ಸ್ ಇನ್ ಕೈ, ನಿಧಿ ಶ್ರೀ ಕಟೀಲ ಪುಣ್ಯಕ್ಷೇತ್ರ. ದೇವಲೋಕದ ಐಸಿರಿ ನೀನು, ಬಾ ತಾಯೆ ಬಾ. ಪಾಪದ ಭಾರ ತುಂಬುವ ಭೂಲೋಕಕ್ಕೆ ನಾನು ಬರಲಾರೆ. ಜಾಬಾಲಿ ಮುನಿಯ ಶಾಪಕ್ಕೊಳಗಾದ ನಂದಿನಿ ಜಗನ್ಮಾತೆಯನ್ನು ಸ್ಮರಿಸಿ ಅವಳ ಇಚ್ಛೆಯಂತೆ ಧರೆಯಲ್ಲಿ ನದಿಯಾಗಿ ಹರಿಯುತ್ತಾಳೆ. ಜಗನ್ಮಾತೆ ಮೋಹಿನಿಯಾಗಿ ಅರುಣಾಸುರನನ್ನು ಸೆಳೆದು ದುಂಬಿಯ ರೂಪದಲ್ಲಿ ಸಂಹರಿಸುತ್ತಾಳೆ. ನಾಟ್ಯವಿಂದ ಪದ
ಹೇಳಲಿಲ್ಲವೇ? ಅರುಣ, ಕದಂಬವನದಲ್ಲಿ ಇದ್ದ ಸಿರಿದೇವಿ ಕೌಶಿಕೆ ನಾನೇ ನಾನೇ ಕೌಶಿಕೆ. ಹೌದು, ಯಾವುದೇ ಆಯುಧವಿಲ್ಲದೆ ಖಾಲಿ ಕೈಯಲ್ಲಿ ನಿಂತಿರುವೆ. ಚೆನ್ನಾಗಿದ್ದೀರಿ. ಏನ್ ಪರ್ಫಾರ್ಮೆನ್ಸ್ ಮಾಡಿದ್ರಿ ನಿಧಿ! ಕ್ವಾರ್ಟರ್ ಫೈನಲ್ಸ್ ಇಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿರುವಂತಹ ಒನ್ ಅಂಡ್ ಓನ್ಲಿ ಕಂಟೆಸ್ಟೆಂಟ್ ಇವರು. ನೋಡ್ಲೇಬೇಕು ಯಾರು ಹೆಸರು. ನಿಖಿತಾ, ಜೋರಾಗಿ ಚಪ್ಪಾಳೆ ಬರ್ಲಿ ಮರ್ರೆ. ಈ ಕಡೆ ಮೈಥಾಲಜಿಕಲ್ ಪರ್ಫಾರ್ಮೆನ್ಸ್ ಅಂತಂದ್ರೆ ನೆನಪಿಗೆ ಬರೋದೇ ಮ್ಯಾಂಗ್ಳೂರು, ಅದರಲ್ಲೂ ನೆನಪಿಗೆ ಬರೋದೇ ಪ್ರಮೋದ್ ಸರ್. ಬಟ್ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಪ್ರೂವ್ ಮಾಡ್ತಾ ಇದ್ರು. ಒಮ್ಮೆ ಜೋರಾಗಿ ಚಪ್ಪಾಳೆಗಳು ಎಲ್ಲರ ಕೈಗಳಿಂದ ಬರಲಿ. ಸರ್, ದ ಹೋಲ್ ಕ್ರೆಡಿಟ್ ಗೋಸ್ ಟು ಸೂರಜ್ ಸರ್. ಹೀಸ್ ಅ ಬ್ಯಾಕ್ ಬೋನ್ ಆಫ್ ಅವರ್ ವಾಟ್ ಟುಡೇಸ್ ಪರ್ಫಾರ್ಮೆನ್ಸ್. ಎಸ್, ಹಾಗೆ ಆಸ್ ಅ ಡಾನ್ಸರ್ ನಿಮ್ಮ ಹೋಲ್ ಪರ್ಫಾರ್ಮೆನ್ಸ್ ಅಂಡ್ ಎಸ್ಪೆಷಲಿ ನಿಧಿಗೆ ನನ್ನ ಕಡೆಯಿಂದ ವಾಟ್ ಅ ಪರ್ಫಾರ್ಮೆನ್ಸ್ ನಿಧಿ. ಅವಳನ್ನ ನೋಡಿ ನಾವು ಹೀಗೆ ಮಾಡುತ್ತಾರೆ ಇಲ್ಲ ಹೀಗೆ ಮಾಡಬೇಕು, ಆಶೀರ್ವಾದ ಮಾಡು ತಾಯಿ ಅಂತ ಹೇಳಿ. ಆ್ಯಂಡ್ ನಿಧಿ, ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಅಲ್ವಾ, ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದೀರಾ, ಅಷ್ಟೇ ಚೆನ್ನಾಗಿ ಹೋಲ್ ಗ್ರೂಪ್ ನಿಮಗೆ ಸಪೋರ್ಟ್ ಮಾಡಿದೆ. ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ ನಮ್ಮ ಜಜಸ್ಗೆ ಎಷ್ಟಿಷ್ಟ ಆಯಿತು ಅಂತ ಕೇಳೋಣ. ಸೊ ಯಾರ ಹತ್ರ ಕೇಳೋಣ ಸ್ಟಾರ್ಟಿಂಗ್? ಕಿಶೋರ್ ಸರ್. ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿದರೆ, ಒಂದು ನನಗೆ ಸಣ್ಣದಂತಿದ್ರೆ 1% ಸ್ವಲ್ಪ ಡಾನ್ಸ್ ಸ್ವಲ್ಪ ಕಮ್ಮಿ ಆಯಿತು, 1% ಅಷ್ಟೇ. 900 1%. ಅದು ಬಿಟ್ಟರೆ ಕಾನ್ಸೆಪ್ಟ್ ಸೂಪರ್, ಕಾಸ್ಟ್ಯೂಮ್ ಸೂಪರ್, ನಿಮ್ಮದು ಎಲ್ಲ ಟೀಮಿಂದ ನಿಮ್ಮದೊಂದು ಡಿಫ್ರೆಂಟ್ ಅಂತ ಹೇಳಿದರೆ ಪ್ರೆಸೆಂಟೇಷನ್ ತುಂಬ ನೀಟ್. ಯಾಕೆಂತ ಹೇಳಿದರೆ ಒಂದು ಕಾನ್ಸೆಪ್ಟನ್ನು ಎಷ್ಟು ಕ್ಲಿಯರ್ ಆಗಿ ಮಾಡಬೇಕಂತ ಹೇಳಿದರೆ ಅದು ಈ ಟೀಮಿಂದ ಕಲಿಬೇಕು. ಯಾಕೆಂತ ಹೇಳಿದರೆ ನಿಖಿತಾ ಅಲ್ಲ, ನಿಖಿತಾ ಇರ್ಬೋದು, ನೀವು ಹೇಳಿದ ಹಾಗೆ ಸೂರಜ್ ಸರ್ ಇರ್ಬೋದು, ನಾನು ಈಗ ಹೇಳ್ತೇನೆ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು, ಬೆಸ್ಟ್ ಕೊರಿಯೋಗ್ರಾಫರ್. ಯಾಕೆಂತ ಹೇಳಿದ್ರೆ ಆ ಮಗುವನ್ನು ಹಿಡ್ಕೊಂಡು ಇಷ್ಟು ಡ್ಯಾನ್ಸರನ್ನು ಹಿಡ್ಕೊಂಡು ಪ್ರೆಸೆಂಟೇಷನ್, ನಿಮಗೆ ಲಾಸ್ಟ್ ಟೈಮ್ ಸಹ ನಾನು ಹೇಳಿದ್ದೇನೆ ಧರ್ಮಸ್ಥಳದ ಇವೆಂಟ್ ಮಾಡಿದಿರಿ, ಅದು ಮಾತಾಡಲಿಕ್ಕೆ ಇಲ್ಲ, ಅದು ಈಗ ಸಹ ನನಗೆ ನೆನಪು ಉಂಟು. ಅಲ್ಲಿ ಅಲ್ಲಿ ಡೈರೆಕ್ಟ್ ನಾನು ಕ್ವಾರ್ಟರ್ ಫೈನಲಿಂದ ಫೈನಲಿಗೆ ಹಾಕಿದ್ದೇನೆ, ಸೆಮಿಫೈನಲ್ ಬಿಟ್ಟು ಬಿಟ್ಟಿದ್ದೇವೆ. ಇವತ್ತು ಸಹ ಅದು ಒಂದು ಸಣ್ಣ ಒಂದು ಪಾಯಿಂಟ್ ನನಗೆ ಬಿಟ್ಟು ಬಿಟ್ಟರೆ ಮತ್ತೆ ಎಲ್ಲ ಪರ್ಫಾರ್ಮೆನ್ಸ್ ಅದರಲ್ಲಿ ಮಾತಾಡಲಿಕ್ಕೆ ಇಲ್ಲ. ಕಾಸ್ಟ್ಯೂಮ್ಸ್, ಡಾನ್ಸ್, ಪ್ರೆಸೆಂಟೇಷನ್ ಸೂಪರ್. ನಿಧಿ, ಇಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ಕಾನ್ಸೆಪ್ಟ್ ಅನ್ನು ತಗೊಂಡು ಮಾಡುದು ಸೂಪರ್, ವೆರಿ ಗುಡ್ ನಿಧಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಪೇಕ್ಷಾ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಆ್ಯಂಡ್ ನೀವೊಂದು ಕ್ಲಾಸಿಕಲ್ ಡಾನ್ಸರೇ, ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಮೂಮೆಂಟ್ಸ್ ವೇ ಕ್ಲಾಸಿಕಲ್. ಸೊ ನಿಮಗೆ ಹೇಗೆ ಅನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ನಿಧಿ. ಹಾಯ್. ಪರ್ಫಾರ್ಮೆನ್ಸ್ ತುಂಬ ಚೆಂದ ಇತ್ತು, ತುಂಬ ಅಂದರೆ ತುಂಬ ಚೆಂದ ಇತ್ತು, ವೆರಿ ನೀಟ್. ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ತುಂಬ ನೀಟಾಗಿ ಮಾಡಿದರು. ನನಗೆ ಒಂದೇ ಪ್ರಾಬ್ಲಮ್ ಅಂದರೆ ಅವಳು ಯಾವೆಲ್ಲ ಸ್ಟೆಪ್ಸ್ ಮಾಡಿದಾಳಲ್ಲ ಅದೆಲ್ಲ ತುಂಬ ನೀಟ್ ಮಾಡಲಿಕ್ಕೆ ಅವಳು ಟ್ರೈ ಮಾಡಬೇಕು. ಅವಳು ಮಾಡಿದಾಳೆ, ಮಾಡಿಲ್ಲ ಅಂತ ಅಲ್ಲ, ಆದರೆ ಅವಳು ಕಂಪ್ಲೀಟ್ ಮಾಡ್ತಿರಲಿಲ್ಲ ಸ್ಟೆಪ್ಸನ್ನು. ಅವಳು ಫುಲ್ ಎಕ್ಸ್ಪ್ರೆಷನ್ಸ್ ಎಲ್ಲ
ಅವಳನ್ನು ರಕ್ಕಸನ ನೋಡ್ಬೇಕಾದ್ರೆ ಅದೆಲ್ಲ ನೀಟ್ ಮಾಡಿದಾಳೆ. ಅವಳ ಟೈಮಿಂಗ್, ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲ ತುಂಬ ಶಾರ್ಪ್ ಉಂಟು. ಆದರೆ ಹರ್ ಡಾನ್ಸಿಂಗ್ ಇನ್ನೂ ಸಹ ಇಂಪ್ರೂವ್ ಆಗಬೇಕು. ವೆರಿ ನೈಸ್ ಕಾನ್ಸೆಪ್ಟ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ. ಇವತ್ತು ಜಡ್ಜಸ್ ನಿಮಗೆ ಪ್ರೈಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಮಂಕಿಪುರದ ಜನತೆ ಮಾತ್ರ ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ನಿಧಿಗೋಸ್ಕರ ನಿಮ್ಮ ಹೋಲ್ ಹಾರ್ಟ್ ಇಂದ ಜೋರದ ಚಪ್ಪಾಳೆ ಬರಲಿ. ಎಸ್, ಸೊ ಹಾಗೆ ಪ್ರಾರ್ಥನಾ ಮ್ಯಾಮ್ ಹೇಳಿ ಮ್ಯಾಮ್ ಹೇಗಿತ್ತು? ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಮಂಗಳೂರಿದೊಂದು ಫೇಮಸ್ ಟೆಂಪಲ್ ಕಟೀಲು, ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್, ಇದು ಕಂಪ್ಲೀಟ್ ಸ್ಟೋರಿ ತಂದಿದ್ದೀರಾ. ವೆರಿ ವೆಲ್ ಪ್ರೆಸೆಂಟೆಡ್, ಅದು ಸ್ಟೋರಿ ಅರ್ಥ ಆಗ್ತಿದೆ ಕಂಪ್ಲೀಟ್ ಡಾನ್ಸಲ್ಲಿ ತೋರಿಸಿದ್ದೀರಾ. ವೆರಿ ನೈಸ್ ಪ್ರೆಸೆಂಟೇಷನ್ ಸರ್ ಹೇಳಿದಾಗೆ. ಆ್ಯಂಡ್ ಎಸ್, ಐ ಎಗ್ರಿ ವಿತ್ ಕಿಶೋರ್ ಸರ್, ಸ್ವಲ್ಪ ಡಾನ್ಸ್ ಕಮ್ಮಿ ಆಯಿತು. ಅದರ್ ದನ್ ದ್ಯಾಟ್ ಯು ಆಲ್ ವೆರ್ ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್, ಐ ಜಸ್ಟ್ ನೋ ವರ್ಡ್ಸ್, ಸ್ಪೀಚ್ಲೆಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ನಿಧಿ, ಥ್ಯಾಂಕ್ ಯು ಸೋ ಮಚ್. ಆ ಕಟೀಲಮ್ಮನ ಆಶೀರ್ವಾದ ನಿಮ್ಮೆಲ್ಲ ಹೀಗೆ ಇರಲಿ, ನೀವು ಇನ್ನಷ್ಟು ವಂಡರ್ಫುಲ್ ಪರ್ಫಾರ್ಮೆನ್ಸಸ್ನ ಕೊಡ್ತಾನೆ ಹೋಗಿ. ಆ್ಯಂಡ್ ಸುಹೇಳಿ ಆಂಟಿ, ನಿಮ್ಮ ಈ ನಿಧಿಯೊಟ್ಟಿಗೆ ಜರ್ನಿ, ನಿಧಿಯ ಇವತ್ತಿನ ಪರ್ಫಾರ್ಮೆನ್ಸ್ ತುಂಬ ಚಂದ ಮಾಡಿದಳಂತ ನಮಗೆ ಅನಿಸಿತು. ಆದರೆ ಇಷ್ಟು ಜನ ಇಲ್ಲಿ ನೋಡುವಾಗ ನಮಗೆ ಮತ್ತಷ್ಟು ಖುಷಿ ಆಯಿತು. ಅಂದರೆ ಆದರೆ ಡ್ಯಾನ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳಿದ್ದೀರಾ, ಆದರೆ ಪರವಾಗಿಲ್ಲ, ನಾವು ನಿಧಿಗೆ ಫುಲ್ ಕ್ರೌಡ್ ಸಪೋರ್ಟ್ ಫುಲ್ 100% ಇದೆ. ನಮಗೆ ನಮ್ಮನೆಯಲ್ಲಿ ಕೂತ್ಕೊಳ್ಳಿಸಿದೆ ರಿಸಲ್ಟ್ಗೋಸ್ಕರ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಾಗೆ ಉಂಟು ಪರ್ಫಾರ್ಮ್. ಯಾಕೆಂದರೆ ನಿಧಿದು ಹೇಳುವಾಗ ನಾನು ಫಸ್ಟಿಗೆ ಹೇಳಿದ್ದೇನೆ, ತುಂಬ ಒಳ್ಳೆ ಡ್ಯಾನ್ಸರ್ 100%. ಯಾಕೆಂತ ಹೇಳಿದರೆ ನಿಮ್ಮದು ಎಫರ್ಟ್ ಗೊತ್ತಾಗ್ತದೆ. ಯಾಕೆಂದರೆ ಪ್ರತಿಯೊಂದು ನಿಮ್ಮ ಡಾನ್ಸರ್ಸ್ ಕೋಆರ್ಡಿನೇಷನ್ ನೋಡುವಾಗ ಗೊತ್ತಾಗ್ತದೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ. ಯಾಕೆಂದರೆ ಕೈದು ಮೂಮೆಂಟ್ ಒಂದು ಇದಿದ್ದರೆ ಎಲ್ಲರದು ಸಹ ಹೀಗೆ ಇತ್ತು, ಇದು ಸಹ ಬರಲಿಲ್ಲ ಇದು ಸಹ ಬರಲಿಲ್ಲ, ಅಷ್ಟು ಕ್ಲೀನ್ ಇತ್ತು. ನಾನು ಡಾನ್ಸರ್ಸ್ ಗ್ರೂಪ್ ಯಾವಾಗ ಸಹ ಇರುವಾಗ ಅದೊಂದು ನಾನು ಹೇಳ್ತೇನೆ, ಡಾನ್ಸರ್ಸ್ ಒಬ್ಬರ ಕಷ್ಟ ಬರೋದಿಲ್ಲ, ಗ್ರೂಪ್ ಕಷ್ಟ ಬರೋದು ಅದಲ್ಲ, ಮೈನ್ ಡಾನ್ಸರ್ಸ್ ಎಲ್ಲರ ಸಹ ಹಾಗೆ ಒಂದು ಸಣ್ಣ ಮಿಸ್ಟೇಕ್ ಮಾಡಲಿಲ್ಲ. ವೆರಿ ನೀಟ್, ವೆರಿ ನೀಟ್. ನನಗೆ ಸ್ವಲ್ಪ ಸಿಂಪಲ್ ಆಯ್ತು ಬಿದ್ದು ಬಿಟ್ಟರೆ ಪರ್ಫಾರ್ಮೆನ್ಸ್ ವೈಸ್ ಸೂಪರ್. ಎಲ್ಲಿ ಹೋದ್ರೆ ಸಹ ನಾವು ಹೇಳ್ಬೇಕಂತಿಲ್ಲ, ಅದು ಸೂಪರ್ ಸೂಪರ್ ಡಾನ್ಸರ್ ಅವಳು. ನನಗೆ ಗೊತ್ತಿಲ್ಲ ಆ ಸಣ್ಣ ಮಗುವನ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ನಿಜವಾಗಿ ಕೊರಿಯೋಗ್ರಫರ್ಗೆ ನಾವು ಬೈಬೇಕು, ಯಾಕೆಂತ ಹೇಳಿದ್ರೆ ಅವರ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ನಮಗೆ ಗೊತ್ತಾಗ್ತದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಎಸ್, ಮಾತಾಡ್ತೀರಾ ಅಂಕಲ್? ನಿಧಿಗೆ ಸಪೋರ್ಟ್ ಮಾಡಿದ ಮಂಕಿಪುರ ಜನತೆಗೆ ತುಂಬ ಧನ್ಯವಾದಗಳು. ಸೊ ನಿಮ್ಮ ಬಾಯಿಂದ ಒಮ್ಮೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಬಂದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ಸ್, ಓ ಸೋ ಸ್ವೀಟ್. ಸೊ ನಿಮ್ಮ ಇಷ್ಟು ಸಪೋರ್ಟಿಗೆ ನಮ್ಮ ನಿಧಿಯ ಕ್ಯೂಟ್ ಆಗಿರೋ ಥ್ಯಾಂಕ್ಸ್ ಬಂದಿದೆ. ಸೊ ನೀವು ಹೀಗೆ ಸಪೋರ್ಟ್ ಮಾಡಿ, ಎಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಹಾಗೆ ನಿಧಿಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ 5 ಲೀಟರ್ನ ಸನ್ಫ್ಲವರ್ ಅನ್ನು ಕೊಡೋದಕ್ಕೆ ನಮ್ಮ ಟಿವಿಯ ಸಂಯೋಜಕರಾಗಿರ್ತಕ್ಕಂತಹ ಸಂತೋಷ್ ಅವರನ್ನು ವೇದಿಕೆ ಮೇಲೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ವೇದಿಕೆ ಮೇಲ್ಬೇಕೆ ಒಂದು ಪುಟಾಣಿಯನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಆ್ಯಂಡ್ ಆಲ್ಸೋ ಇವರಿಗೆ ಗೌರವದ ಸ್ಮರಣೆಗೆ ನಿಂತು ಅಭಿನಂದಿಸಿಕೊಳ್ಳೋದಕ್ಕೆ ಕರಾವಳಿ ಡ್ರೀಮ್ ಬಾಯ್ಸ್ನ ಸದಸ್ಯರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ದಶಮಾನದ ಸಂಭ್ರಮ 2019 ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದ್ದಕ್ಕಾಗಿಯೇ ಎಷ್ಟೊಂದು ಯಶಸ್ಸಿ ನಡೆಗೆ ಸಾಗುತ್ತಾ ಇರುವಂತಹ ದಯವಿಟ್ಟು ಕರಾವಳಿ ಡ್ರೀಮ್ ಬಾಯ್ಸ್ ಸದಸ್ಯರು ಶಕ್ತಿ ಕೂಡ ಅವಳಲ್ಲಿಲ್ಲ, ಬಟ್ ದೆನ್ ಡಾನ್ಸ್ ಅಲ್ಲಿ ಮಾತ್ರ ಫುಲ್ ಶಕ್ತಿ ಇರುತ್ತೆ. ಆ್ಯಂಡ್ ಕರಾವಳಿ ಡ್ರೀಮ್ ಬಾಯ್ಸ್ ಅವರು ಬಂದು ಅವಳಿಗೆ ಒಂದು ಸ್ಮರಣಿಕೆಯನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಜೋರದ ಚಪ್ಪಾಳೆ ಬರಲಿ ಫಾರ್ ನಿಧಿ. ಈಗ ಒಂದು ಸೀಕ್ರೆಟ್ ಅನ್ನ ರಿಲೀವ್ ಮಾಡ್ತಾ ಇದ್ದಾನೆ ನೀವೆಲ್ಲರೂ ಇದ್ದಾವಾಗಲೇ. ನಾವು ಯಾಕೆ ಈ ಪರ್ಫಾರ್ಮೆನ್ಸನ್ನು ನಮ್ಮ ಹುಡುಗರು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ಕೇಳಿದರೆ, ಇವತ್ತು ಪ್ರತಿಯೋರ್ವ ಮೀನುಗಾರನ ಆರಾಧ್ಯ ದೈವ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ, ಹಾಗಾಗಿ ಅವರನ್ನು ಅಭಿನಂದಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪರ್ಫಾರ್ಮೆನ್ಸನ್ನು ಇಲ್ಲಿ ತಂದದಕ್ಕಾಗಿ. ಯಕ್ಷಗಾನದಲ್ಲಿ 3 ಗಂಟೆ 4 ಗಂಟೆ 5 ಗಂಟೆಗಳ ಕೂತ್ಕೊಂಡು ಸೊ ಕಟೀಲು ದುರ್ಗಾ ಪರಮೇಶ್ವರಿ ಮಹಾತ್ಮೆಯ ಚಿತ್ರಣವನ್ನು ನೋಡ್ತಾ ಇದ್ವಿ. ವಿತ್ ಇನ್ 4 ಮಿನಿಟ್ಸಲ್ಲಿ ಎಲ್ಲವನ್ನ ಕಣ್ಣೀರು ತಂದು ಕೊಟ್ಟಿದ್ದಕ್ಕಾಗಿ ನಿಮಗೆ ಮಂಕಿಪುರ ಜನತೆ ಪರವಾಗಿ ಅನಂತಾನಂತ ವಂದನೆ ಅರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿಧಿ, ಥ್ಯಾಂಕ್ ಯು. ಎಸ್, ಈಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಡೆಗೆ ಹೋಗುವಂತ ಸಮಯ. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್, ನಮ್ಮ 9th ಕಂಟೆಸ್ಟೆಂಟ್ ಇವರು
ಯಾರು ಅಂತ ಈಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಯಾಕೆ ಹೇಳಿ, 8 ಜನ ಆಲ್ರೆಡಿ ಜಡ್ಜಸ್ಗಳಿಗೆ ಹೆಂಗೆ ಕೊಟ್ಟಿದ್ದಾರೆ ಟಕ್ಕರ್ ಅಂತ ಹೇಳಿದರೆ, ಬಂದಾವಾಗ ಹೇಳ್ತಾ ಇದ್ರು ಕಿಶೋರ ಚಳಿ ಅಂತ ಹೇಳಿ, ಅಲ್ಲಿ ಹೋಗಿ ಕೇಳಿದೆ ಟೀ ಬೇಕಾ ಅಂತ ಹೇಳಿ, ಬೇಡ ಮಾಡಿ ಇದ್ದಕ್ಕೆ ಸಾಕಾಗಿದೆ ಅಂದ್ಕೊಂಡು ಹಿಡಿಸಿ. ಎಸ್, ಈಗ ಕಾಂಪಿಟಿಷನ್ ಲೆವೆಲ್ ಮೇಲೆ 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 ಹೋಗ್ತಾ ಇದೆ, ಒಬ್ರಿಗಿಂತ ಒಬ್ರು ಪರ್ಫಾರ್ಮೆನ್ಸ್ನ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನೋಡಿ ಈಗ ನಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಈಗ ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ ಯಾರು ಅಲ್ಲ, ನನ್ ಅದರ್ ದೆನ್ ಪ್ರೇರಣಾ. ಬ್ರಹ್ಮ ವಿಷ್ಣು ಔರ್ ಮಹೇಶ್ವರ್ ಎ ಸುಂದರ್ ಧರ್ತಿ ಕಿ ಸೃಷ್ಟಿಕರ್ತ ಪಾಲನ್ ಕರ್ತ ಔರ್ ಲೇ ಕರ್ತ ಮಾನ್ತೆ ಹೈ. ಭಗವಾನ್ ನೆ ಮನುಷ್ಯ ಜಾತಿ ಕಿ ಸೃಷ್ಟಿ ಕಿ ಜಿಸ್ಸೆ ಸಂಸಾರ ಆಗೆ ಬಡಾ ಔರ್ ಜಬ್ ಅಧರ್ಮ ಇಸ್ ಸೃಷ್ಟಿ ಮೇ ತಾಂಡವ್ ಕರ್ನೆ ಲಗ್ತಾ ಹೈ ತಭಿ ಭಗವಾನ್ ಶಿವ್ ಅಧರ್ಮ ಕೋ ಲೇ ಕರ್ಕೆ ಇಸ್ ಸೃಷ್ಟಿ ಕೋ ಅಧರ್ಮ ಮುಕ್ತ ಕರ್ತೆ ಹೈ. जाता है कि भगवान शिव ने इस संसार के लिए अर्ध नारेश्वर का रूप धारण किया था. भगवान ने इस धरती पर नर और नारी का सृष्टि की जिससे संसार आगे बढ़ा. उसी प्रकार किन्नर का जन्म हुआ जो पुरुष और सृष्टि का मेल है. किन्नर को मंगल या शुभ संकेत माना जाता है. इन्हीं लोगों को आज समाज में हिजड़ा के दूर रखते हैं. भगवान शिव को लोक पालन करने वाले लोकेश्वर मानते हैं और माता पार्वती को जगन माता मानते हैं. पर इन्हीं दो भगवानों के स्वरूप किन्नर को अशुभ या अपवित्र कह के हम इस समाज के मुख्य द्वार से दूर रखते हैं. हमारे देश को स्वतंत्र मिलकर कई साल हुए. सभी को अपने मर्जी से जीने का हक है.
पर क्यों हम इन किन्नर को अपनी मर्जी से जीने नहीं देते, उनके उनके मनपसंद काम करने नहीं देते और किन्नर को हिजड़ा बुलाकर छेड़ते हैं। वो कमजोर नहीं है, वो लोग एक शक्ति है, वो अशुभ नहीं है, वो लोग शुभ और मंगल के स्वरूप है और इससे भी ज्यादा वो लोग हमारी तरह मनुष्य है। किन्नर को इज्जत करो, उन्हें खुशी से इस समाज में उनकी जिंदगी जीने दो। ಸ್ಟ್ರಾಂಗ್ ಕಾನ್ಸೆಪ್ಟ್ ಇತ್ತು, ತುಂಬಾನೇ ಒಂದು ಡೀಪ್ ಕಾನ್ಸೆಪ್ಟ್ ಇತ್ತು. ಸೊ ಈ ಒಂದು ಕಾನ್ಸೆಪ್ಟ್, ಈ ಒಂದು ಡಾನ್ಸ್, ಪ್ರೇರಣಾ ಅವರ ಡಾನ್ಸ್ ನಮ್ಮ ಜಡ್ಜಸ್ ಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳೋಣ. ಎಸ್ ಅಪೇಕ್ಷಾ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಹಾಯ್ ಪ್ರೇರಣಾ. ಹಾಯ್. ಫಸ್ಟ್ ಆಫ್ ಆಲ್, ಈ ಗ್ರೂಪ್ ಅಲ್ಲಿ ಜಾಸ್ತಿ ಇರೋದು ಚಿಕ್ಕ ಮಕ್ಕಳು, ಇವರನ್ನ ಇಟ್ಕೊಂಡು ಇಷ್ಟು ವೆಲ್ ಕೋಆರ್ಡಿನೇಷನ್ ತರೋದಂದ್ರೆ ಗ್ರೇಟ್, ರಿಯಲಿ ಗ್ರೇಟ್. ಪ್ರಾಕ್ಟೀಸ್ ಲೆವೆಲ್ ಗೊತ್ತಾಗ್ತದೆ ನಿಮ್ಮನ್ನ ನೋಡ್ಬೇಕಾದ್ರೆ. ಇಟ್ ವಾಸ್ ವೆರಿ ವೆಲ್ ಕೋಆರ್ಡಿನೇಟೆಡ್, ಸ್ಟೆಪ್ಸ್ ಆಗಲಿ ಎಲ್ಲ ತುಂಬಾ ನೀಟ್ ಇತ್ತು, ಕೊರಿಯೋಗ್ರಫಿ ಎಲ್ಲ. ಜಸ್ಟ್ ಒಂದು ನನಗೆ ಪ್ರಾಬ್ಲಮ್ ಅಂದರೆ, ಇಟ್ಸ್ ಕಾನ್ಸೆಪ್ಟ್ ಇನ್ನೂ ಪ್ರೆಸೆಂಟೇಬಲ್ ಆಗ್ಬೋದಿತ್ತು. ಐ ಫೆಲ್ ದೆರ್ ವಾಸ್ ಬ್ಲ್ಯಾಂಕ್ಸ್, ತುಂಬ ಬ್ಲ್ಯಾಂಕ್ ಇತ್ತು ಪ್ಲೇಸಸ್ಸಲ್ಲಿ. ಇನ್ನೂ ಸಹ ಪ್ರೆಸೆಂಟೇಬಲ್ ಅಂದರೆ, ಯು ಗುಡ್ ಹ್ಯಾವ್ ಯೂಸ್ ಪ್ರಾಪ್ಸ್ ಆರ್ ಏನೋ ಒಂದು ಫಾರ್ಮೇಷನ್ ಇಟ್ಕೊಂಡು ಮಾಡ್ಬೋದಿತ್ತು ಅಂತ ಅನಿಸ್ತು ನನಗೆ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಿಶೋರ್ ಸರ್, ಹೇಗಿತ್ತು ಈ ಒಂದು ಪರ್ಫಾರ್ಮೆನ್ಸ್? ಚರಣ್ ಸರ್ ಹತ್ರ ಕೇಳುವ, ಹೇಗೆ ಆಗಿದೆ ಅಂತ. ಒಳ್ಳೆದಾಗಿದೆ, ಮುಗಿತಲ್ಲ. ನನಗೆ ಒಂದು ಚೇಂಜಸ್ ಅಂತ ಹೇಳಿದರೆ, ಪ್ರತಿ ಸಲ ಪ್ರೇರಣಾ ಬರುವಾಗ ಸ್ಮೈಲಿಂಗ್, ನಾವೆಲ್ಲರೂ ಸಹ ಕರೀತೇವೆ ಪ್ರೇರಣಾ ಅಂದರೆ ಸ್ಮೈಲ್ ಅಂತ. ಇವತ್ತು ಫುಲ್ಲು ಸೀರಿಯಸ್ ಮಾಡಿದ್ದಾರೆ ಅವರನ್ನು, ಸ್ವಲ್ಪ ಸಹ ನೆಗಡಬೇಡಿ ಅಂತ ಹೇಳಿದಾರ ಅಂತ. ಅಲ್ಲ, ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಲ್ಲ, ಕಾನ್ಸೆಪ್ಟ್ ತುಂಬ ಒಳ್ಳೆಯದಾಗಿದೆ. ಅಪೇಕ್ಷಾ ಅವರು ಹೇಳಿದಾಗೆ ಸಣ್ಣ ಮಕ್ಕಳನ್ನು ಇಟ್ಕೊಂಡು ಇಷ್ಟು ಕೋಆರ್ಡಿನೇಷನ್ ಮಾಡಿದರೆ ತುಂಬ ಒಳ್ಳೆಯದಾಗಿದೆ. ಸ್ವಲ್ಪ ಇನ್ನು ಸ್ವಲ್ಪ ಅವ್ರು ಹೇಳಿದಾಗೆ ಸ್ವಲ್ಪ ಕೋಆರ್ಡಿನೇಷನಲ್ಲಿ ಸ್ವಲ್ಪ ಪ್ರೆಸೆಂಟೇಷನಲ್ಲಿ ಒಳ್ಳೆಯದಾದರೆ ಸೂಪರ್ವಾಗ್ತಿತ್ತು. ಆದರೆ ಪ್ರೇರಣಾ ಸೂಪರ್ಬ್ ಡ್ಯಾನ್ಸರ್ ಯಾವಾಗಲೂ. ವೆರಿ ಗುಡ್ ಪ್ರೇರಣಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಪ್ರಾರ್ಥನಾ ಮ್ಯಾಮ್, ನಮ್ಮ ಪ್ರೇರಣನ ಪರ್ಫಾರ್ಮೆನ್ಸ್ ಹೇಗಿತ್ತು? ಪ್ರೇರಣನ ಡಾನ್ಸ್ಡ್ ಬೆಸ್ಟ್ ಪಾರ್ಟ್ ವಾಸ್ ಹರ್ ಥೀಮ್. ವೆರಿ ಗುಡ್ ಥೀಮ್ ಸರ್, ಆ್ಯಂಡ್ ವೆಲ್ ಕೋಆರ್ಡಿನೇಟೆಡ್ ಡಾನ್ಸ್. ಕೋರಿಯೋಗ್ರಾಫಿ ಲೆವೆಲ್ ನೋ ಇಶ್ಯೂಸ್, ದಟ್ ಈಸ್ ಚರಣ್ ಸರ್, ಆ್ಯಂಡ್ ಇಟ್ ವಿಲ್ ಬಿ ಒನ್ ಸ್ಟೆಪ್ ಹೈಯರ್. ವಾಟ್ ಐ ಫೆಲ್ಟ್ ಈಸ್, ಎನರ್ಜಿ ಹಾಕ್ತಿದ್ರಿ ಬಟ್ ಇಟ್ ವಾಸ್ ನಾಟ್ ರೀಚಿಂಗ್ ಅಸ್. ಎನರ್ಜಿ ಯಾಲ್ವೇರ್ ಹಾಕ್ತಿದ್ರಿ ಬಟ್ ಇಟ್ ವಾಸ್ ನಾಟ್ ರೀಚಿಂಗ್. ಸೊ ಎನರ್ಜಿ ಲೆವೆಲ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು. ಎಸ್ ಕಿಶೋರ್ ಸರ್, ಅಪೇಕ್ಷಾ ಮ್ಯಾಮ್ ಹೇಳಿದಾಗೇ ಥೀಮನ್ನು ಇನ್ನೂ ಕೂಡ ವರ್ಕೌಟ್ ಮಾಡ್ಬೋದಿತ್ತು. ಸೊ ದ್ಯಾಟ್ ವಾಸ್ ಲಿಟಲ್ ಮಿಸ್ಸಿಂಗ್. ಅದರ್ ದೆನ್ ದ್ಯಾಟ್, ವೆರಿ ನೈಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಕಮೆಂಟ್ಸ್ ಎಲ್ಲ ಸಿಕ್ಕಾಯಿತು. ಈಗ ನಿಮಗೆ ಒಂದು ಆಯಿಲ್ ಪ್ಯಾಕ್ನ ಕೊಡಲಿಕ್ಕೆ, ನಮ್ಮ 5 liter ಆಯಿಲ್ ಪ್ಯಾಕ್ನ ಕೊಡಲಿಕ್ಕೆ ನಾನು ನಮ್ಮ ಟಿವಿಯ ಕಾರ್ಯಕ್ರಮ ಸಂಯೋಜಕರಾಗಿರುವಂತಹ ಸೋಮಶೇಖರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಪ್ರೇರಣಾಗೆ ಸನ್ ಪ್ರೀಮಿಯಂ ರಿಫೈನ್ ಆಯಿಲ್ನ 5 liter ಆಯಿಲ್ ಪ್ಯಾಕನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಸ್ಮರಣಿಕೆಯನ್ನು ನೀಡೋದಕ್ಕೆ ಕರಾವಳಿ ಡ್ರೀಮ್ ಬಾಯ್ಸ್ನ ಸದಸ್ಯರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರಾವಳಿ ಡ್ರೀಮ್ ಬಾಯ್ಸ್ ಇದರ 10th ದಶಮಾನದ ಸಂಭ್ರಮದಲ್ಲಿ ಸಂಭ್ರಮ 2019 ವೇದಿಕೆಯಲ್ಲಿ ನಮ್ಮ ಟಿವಿಯ ಜೊತೆಗೂಡಿ ನಡೆಸ್ತಾ ಇರುವಂತಹ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆಯ ಕಂಟೆಸ್ಟೆಂಟ್ ಆಗಿ ಇಲ್ಲೇ ತನಕ ಆಗಮಿಸಿ ಬಂಕಿಪುರದ ಜನತೆಯ ಹೃದಯವನ್ನ ಗೆದ್ದಿರುವಂತಹ ತಮ್ಮೆಲ್ಲರಿಗೂ ಕೂಡ ಗೌರವದ ಸ್ಮರಣಿಕೆಯೊಂದಿಗೆ ಅಭಿನಂದಿಸಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರೇರಣ. ನೋಡೋಣ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಟಿಲ್ ದೆನ್ ಫಿಂಗರ್ಸ್ ಕ್ರಾಸ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ವಿಶ್ ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಈಗ ಇನ್ನೊಂದು ಸಸ್ಪೆನ್ಸ್ ಅನ್ನು ರಿಲೀವ್ ಮಾಡಬೇಕಿದೆ. ವೇದಿಕೆ ಮೇಲೆ ನೇರವಾಗಿ ನಾನು ಕರಾವಳಿ ಡ್ರೀಮ್ ಬಾಯ್ಸ್ನ ಎಲ್ಲ ಸದಸ್ಯರನ್ನು ವೇದಿಕೆಗೆ ಆಹ್ವಾನವನ್ನು ಬಯಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಅಧ್ಯಕ್ಷರಾಗಿರತಕ್ಕಂತಹ ಈಶ್ವರ ಹರಿಕಂತ್ರ ಹಾಗೂ ಅವರ ಹೋಲ್ ಟೀಮ್ 10 ಕಾಲ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ್ಯಂಡ್ ಸ್ಪೆಷಲ್ ಇವತ್ತು ಕೂಡ ಅನೌನ್ಸ್ ಮಾಡ್ತಾ ಇದ್ದೇವೆ. ಕೇವಲ 2,000 ರೂಪಾಯಿಗಳೊಂದಿಗೆ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು ಸೊ 100,000 ಹೆಚ್ಚಿನದಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತ ಕೇಳಿದರೆ, ಅದೇ ಹುಡುಗರು ಅದೇ ಯುವಕರು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಜಾತ್ರೆಯ ಪರವಾಗಿ ಅಂತ ಹೇಳಿ ಹುಟ್ಟುಕೊಂಡಂತಹ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಹೊನ್ನಾವರದಲ್ಲಿ ಅದ್ವಿತೀಯವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಸಂಘಟಿಸಿ ಎಲ್ಲರ ಸಹಭಾಗಿತ್ವವನ್ನು ಪಡೆದುಕೊಂಡಿರುವಂತಹ
ನಮ್ಮ ಈಶ್ವರಣ್ಣ ಹ್ಯಾಂಡ್ ಹೋಲ್ ಟೀಮ್ಗೆ ಒಮ್ಮೆ ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಇದಕ್ಕಿಂತ ಅದ್ವಿತೀಯವಾದಂತಹ ಕಾರ್ಯಕ್ರಮಗಳು ಇವನ್ನ ಸಂಘಟಿಸುವಂತಹ ಆಗಲಿ ಅಂತ ಕೇಳಿಕೊಳ್ಳುತ್ತಾ, ಇಷ್ಟೊಂದು ವಂಡರ್ಫುಲ್ ಆಗಿರೋ ಕಾರ್ಯಕ್ರಮ ಆಯೋಜಿಸಿ ಎಷ್ಟು ಜನರಿಗೆ ನೀವು ತುಂಬಾ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಜೋರದ ಚಪ್ಪಾಳೆ ಬರಬೇಕು ಇರೋ ಹೋಲ್ ಟೀಮಿಗೆ. ಓಕೆ, ಸಸ್ಪೆನ್ಸ್ ಏನು ಅಂತ ಕೇಳಿದ್ರೆ, ಇವತ್ತಿನ ನಮ್ಮ ಟಿವಿಯ ಈ ಒಂದು ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ನ ಗ್ರ್ಯಾಂಡ್ ಫಿನಾಲೆ ಸಾಗ್ತಾ ಇದೆ. ಸತ್ಯವಾಗಿ ಹೇಳ್ತೇವೆ, ನಿಮ್ ಯಾರ ಮುಖ ಪರಿಚಯ ಇರಲ್ಲ, ಇವಳದೊಂದು ಬಿಟ್ಟು ಅವರದೊಂದು ಬಿಟ್ಟು, ಆದ್ರೆ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥವ್ರು ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿ ಪ್ರೌಡ್ಲಿ ಕೋರಿಯೋಗ್ರಾಫರ್ ಕಿಶೋರ್ ದಯವಿಟ್ಟು ಅಣ್ಣ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಯೋಗರಾಜ್ ಭಟ್ ಅವರನ್ನ ಕರೆಯೋದ್ರಿಂದ ಹಿಡಿದು ಎಲ್ಲವನ್ನ ನಿಮ್ಮ ತಂಡ ಜೊತೆ ಕೂತ್ಕೊಂಡು ನೀವು ಡಿಸ್ಕಷನ್ ಮಾಡಿ ನಮ್ಮ ಮೇಲೆ ಯಾವುದೇ ಭಾರವನ್ನ ಹಾಕದೇನೆ ನೀವುಗಳು ಆ ಭಾರವನ್ನ ತೆಗೆದುಕೊಂಡು ಹೇಳ್ತಾ ಇದ್ರು, ಸಾಕಾಗಿ ಹೋಯ್ತು ಮರ್ರೆ ನಮಗೆ ಕೆಲಸ ಅಂತ ಹೇಳಿ. ಆದರೂ ಕೂಡ ಎಲ್ಲವನ್ನ ನಗುಮುಖದಿಂದ ಸ್ವೀಕರಿಸಿರುವಂತಹ ನಿಮ್ಮನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಕರಾವಳಿ ಡ್ರೀಮ್ ಬಾಯ್ಸ್ನ ಆದ್ಯತೆಗಳಲ್ಲಿ ಒಂದು. ದಯವಿಟ್ಟು ಆಸನವನ್ನು ಅಲಂಕರಿಸಿ ಈ ಒಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿಯ ಡೈರೆಕ್ಟರ್ ಆಗಿರುವಂತಹ ಕಿಶೋರ್ ಬಾಯ್ಸ್ ಓನ್ ಇವರಿಗೆ ಜೋರದ ಚಪ್ಪಾಳೆ ಬರಬೇಕು. ನಮ್ಮ ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ಇದರ ಒಂದು ವಂಡರ್ಫುಲ್ ಜಡ್ಜ್, ಒಂದು ವ್ಯಾಲ್ಯೂಬಲ್ ಜಡ್ಜ್ ಅಂತಾನೆ ಹೇಳ್ಬೋದು. ನನ್ನ ಮಾತಿನ ಪ್ರಕಾರ ಹೇಳೋದಾಗಿದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಮಾಡದೇ ಇರುವಂತಹ ರಿಯಾಲಿಟಿ ಶೋ ಇಲ್ಲ. ಸೊ ಭಾರತದಾದ್ಯಂತ ನಡೀತಕ್ಕಂತಹ ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತಹ ವೆರಿ ಪ್ರೌಡ್ಲಿ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿಯ ಕೊರಿಯೋಗ್ರಾಫರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಂದಿಗೆ ಪ್ರೀತಿಯಿಂದ ಸಹಕರಿಸಿದ್ದಕ್ಕಾಗಿ. ನಾಸು ವೆರಿ ಬೇಗ ಬೇಗ ಹೋಗೋಣ. ನಮ್ಮ ಟಿವಿಯ ಹೋಲ್ ಟೀಮ್ ಇದ್ದಿದ್ದರೆ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬನ್ನಿ. ನಿಮ್ಮ ಪ್ರೀತಿಯ ಸಹಕಾರದಿಂದ ಈ ಒಂದು ವೇದಿಕೆಯಲ್ಲಿ ಇಂತಹ ಮಹಾನ್ ಕಲಾವಿದರನ್ನ ಕಂಡುಕೊಳ್ಳುವಂಥದ್ದಕ್ಕೆ ಸಾಧ್ಯವಾಗಿದೆ. ಸೊ ನಮ್ಮ ಟಿವಿಯ ಟೆಕ್ನಿಷಿಯನ್ಸ್ಗಳು ಅಥವಾ ಸಂಚಾಲಕರು ಸಂಯೋಜಕರು ಪ್ರವೀಣ್ ಅಣ್ಣ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಹೋಲ್ ಟೀಮಿನ ಪರವಾಗಿ ಹಾಗೂ ಫಿಕ್ಸ್ಟ್ನ ಟೀಮ್ಗಳು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಿಮ್ಮಿಬ್ಬರನ್ನ ಜೊತೆಗೂಡಿಸಿ ನಾವು ಈ ಒಂದು ಗೌರವವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಮುರುಳಿ ಅಣ್ಣ ಹಾಗೂ ಪ್ರವೀಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರವೀಣ್ ಅಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಮಾತು ನಾನು ಕಿಶೋರ್ ಅಣ್ಣನ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ನಾನು ಇವತ್ತು ಒಂದು ಫುಲ್ ಫ್ಲೆಜ್ಡ್ ಆಂಕರ್ ಆಗಬೇಕಾದ್ರೆ ನನಗೆ ಎಷ್ಟು ಸ್ಟೇಜ್ಗಳನ್ನ ಕೊಟ್ಟಿರೋಂಥವ್ರು ಇವರು. ಈಸ್ ಮೈ ಮೆಂಟರ್, ಈಸ್ ಮೈ ಸರ್, ನನಗೆ ಎಲ್ಲ ಕೂಡ ತುಂಬ ಸ್ಟೇಜ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾನು ಇವತ್ತು ಇಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದು ನಿಮ್ಮದೇ ಪ್ರೋತ್ಸಾಹ, ನಿಮ್ಮದೇ ಸ್ಟೇಜ್ಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪ್ರವೀಣ್ ಸರ್ ಅವರು ದಯವಿಟ್ಟು ಮುಂದೆ ಬರಬೇಕು. ಬಿಕಾಸ್ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರ ಈ ಒಂದು ಕಾರ್ಯಕ್ರಮದಲ್ಲೇ ಇದ್ದುದರಿಂದ ನಾವು ಈ ಒಂದು ಊರಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದಕ್ಕೆ ಸಾಧ್ಯವಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಮುರುಳಿ ಸರ್, ನಿಮ್ಮ ಪ್ರೀತಿಯ ಸಹಕಾರಕ್ಕೆ ನಿಮ್ಮ ಹೋಲ್ ಟೀಮಿಗೆ ನಾವೆಲ್ಲರೂ ಕೂಡ ತುಂಬ ತುಂಬ ಚಿರಋಣಿಗಳಾಗಿರ್ತೇವೆ. ಎಲ್ಲ ಜವಾಬ್ದಾರಿಗಳನ್ನು ದಯವಿಟ್ಟು ಮುರುಳಿನ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿರ್ತಕ್ಕಂತಹ ಸೆಲೆಬ್ರಿಟಿ ನಮಗೆ ಡಾನ್ಸ್ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆಕ್ಕಿಂತಲೇ ಮೊದಲೇನೇ ಬುಕ್ ಮಾಡಿ ಆಗಿತ್ತು. ಆದರೆ ಒಂದು ಡೌಟ್ ಇತ್ತು, ಮಳೆ ಬರುತ್ತಾ ಇಲ್ವಾ ಅಂತೇಳಿ. ಯಾಕೆ ಹೇಳ್ತಿದ್ದೇನೆ ಕೇಳಿದರೆ, ನಾನು ಪೂರ್ವಿಯನ್ನು ಯಾವ್ಯಾವಾಗೆಲ್ಲ ಕಾರ್ಯಕ್ರಮಕ್ಕೆ ಬುಕ್ ಮಾಡಿದ್ದೇನೋ ಆ ಎಲ್ಲ ಕಾರ್ಯಕ್ರಮಕ್ಕೂ ಮಳೆ ಬಂದಿದ್ದೆ ಮರ್ರೆ ಸಾಯಿಲಿ. ಇವತ್ತು ಬೇಡ್ಕೊಳ್ತಾ ಇದ್ವಿ, ಅವ್ರ ಅಮ್ಮನ ಹತ್ರ ಹೇಳಿದ್ದೆ ನಾನು, ಇನ್ ಕೇಸ್ ಇವತ್ತು ಮಳೆ ಬಂದರೆ ಮತ್ತೆ ಲೈಫಲ್ಲಿ ಪೂರ್ವಿನ ಕರೆಯೋದಿಲ್ಲ, ಕರೆದ್ರೆ ರಾಯಚೂರಿಗೆ ಕರೆಯೋದು ಮಾತ್ರ, ಅಲ್ಲಿ ಮಳೆ ಬರೋದಿಲ್ಲ, ಬಂದರೆ ಅವ್ರ ಅದೃಷ್ಟ, ಬರ್ದಿದ್ರೆ ನಮ್ಮ ಅದೃಷ್ಟ ಅಂಥೇಳಿ. ಓಕೆ, ಗೌರವಕ್ಕಾಗಿ ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಿಕೊಳ್ಳಬೇಕು ಪೂರ್ವಿ ಅವರು. ಈ ಒಂದು ಗೌರವದ ಸ್ಮರಣಿಕೆಯನ್ನು ತಾವುಗಳು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರಾವಳಿ ಡ್ರೀಮ್ ಬಾಯ್ಸ್ನ ಸದಸ್ಯರು ಈ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಕರುನಾಡಿನಾದ್ಯಂತ ಮನೆ ಮಾತಾಗಿರ್ತಕ್ಕಂಥವ್ರು, ನಮ್ಮೆಲ್ಲರ ಬಾಯಲ್ಲಿ ಒಂದೇ ಮಾತು ಬರ್ತಾ ಇರುವಂಥದ್ದು, ಮುಂದಿನ ದಿನ ಅನುಶ್ರೀಗೆ ಮಾರಿ ಹಬ್ಬ ಉಂಟು ಅಂತ ಹೇಳಿ. ಅದು ಮಾತ್ರ ಫಿಕ್ಸು, ಇವಳು ಮಾತಾಡ್ತಿದ್ರೆ ನಿಲ್ಸೋದು ಕಷ್ಟ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಒಂದು ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನೀವು ನನ್ನನ್ನು ಮಂಗಳೂರಿಂದ ಕರೆಸಿದ ಮೇಲೆ ನನಗೇನು ತರಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ನಾನು ಎರಡೆರಡು ಸತಿ ನಿಮಗೆ ಮಳೆ ತಗೊಂಡು ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ನಮ್ಮೊಂದಿಗೆ ಜೊತೆಗೂಡಿರ್ತಕ್ಕಂಥವರು, ಕರಾವಳಿ ಜಿಲ್ಲೆಯಾದ್ಯಂತ ಅತ್ಯಂತ ಹೆಸರನ್ನು ಮಾಡಿರತಕ್ಕಂತಹ ಪ್ರಾರ್ಥನಾ ಮೇಡಮ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮಂಕಿಪುರದ ಜನತೆಯ ಹೃದಯವನ್ನು ಗೆದ್ದಿರತಕ್ಕಂತಹ ನಿರ್ಣಾಯಕರು ನೀವುಗಳು. ಅರ್ಧ ಡಾನ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ, ಅರ್ಧ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವಿ ಹೇಳಿದಾಗಲೇ ಮೂರು ಪಿಲ್ಲರ್ಗಳ ಜೊತೆಗೆ ಇನ್ನೊಂದು ಫಿಲ್ಲರ್ ಅಪೇಕ್ಷಾ ಮೇಡಮ್, ಚೆನ್ನಾಗಿ ಕಾಣ್ತಾ ಇದ್ದೀರಿ, ತುಂಬ ಜನರು ಕಣ್ಣು ಬಿದ್ದಿದೆ, ಮನೆಗೆ ಹೋಗಿ ದೃಷ್ಟಿ ತಗೊಳ್ಳಿ, ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಪದ್ಯಕ್ಕೆ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೋಸ್ಟ್ ಗಾರ್ಜಿಯಸ್ ಅಂಡ್ ಬ್ಯೂಟಿಫುಲ್ ಅಪೇಕ್ಷಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್
ದಿಸ್ ಶೋ ಡಾನ್ಸ್ ಟು ಡಾನ್ಸ್ ಅಂಡ್ ಬೀಂಗ್ ಅ ಗ್ರೇಟ್ ಜಡ್ಜ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆಯೇ ಮೊದಲೇ ಹೇಳಿದೆ, 10 ವರ್ಷಗಳಲ್ಲಿ 6 ವರ್ಷಗಳ ಕಾಲ ಈ ಒಂದು ಸಂಸ್ಥೆಯ ಜೊತೆಗೆ ಅವರದೇ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮದರ್ ಸೌಂಡ್ ಸಿಸ್ಟಮ್ನ ನಾಗೇಂದ್ರನ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದು ಸಣ್ಣ ಕಾರ್ಯಕ್ರಮ ಆಗಿರಲಿ, ದೊಡ್ಡ ಕಾರ್ಯಕ್ರಮ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಈ ಸಂಸ್ಥೆಯ ಜೊತೆಗೆ ಈ ಒಂದು ಸಂಘಟನೆ ಜೊತೆಗೆ ಸದಾ ಬೆಂಗವಾಲಾಗಿ ನಿಂತಿರ್ತಕ್ಕಂತಹ ಮದರ್ ಸೌಂಡ್ ಸಿಸ್ಟಮ್ನ ಸೌಂಡ್ ಇಂಜಿನಿಯರ್ ಆಲ್ಸೋ ಉತ್ತರ ಕನ್ನಡದ ವೆರಿ ಪ್ರೌಡ್ಲಿ ಡಿಜೆ ಆಪರೇಟರ್ ಡಿಜೆ ನಾಗು ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಶೋ. ಪದೇ ಪದೇ ಹೇಳಿದಾಗಲೇ ತುಂಬ ತೊಂದರೆ ಕೊಟ್ಟಿರುವಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಯಾರು ಅಂತ ಕೇಳಿದರೆ ಈಶ್ವರಣ್ಣ. ಎಲ್ಲವನ್ನ ಮಾಡಿ 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 ಪಾಪ ಅವ್ರನ್ನ ಸೈಡಾಗಲಿ ಕುಳಿಸಿದ್ದೀವಿ. ನಿನ್ನೆ ಪೂರ್ತಿ ಕೆಲಸ ಮಾಡಿದರು, ಇವತ್ತು ನಮ್ಮ ಟಿ ವಿಯರ್ ಬಂದ ನಂತರ ನಿಮ್ಮ ಕೆಲಸ ಎಂತ ಇಲ್ಲ, ಸುಮ್ಮನೆ ಸ್ವಲ್ಪ ಕೂತ್ಕೊಳ್ಳಿ ಅಂತೇಳಿ ಪಾಪ ಅವ್ರನ್ನ ಸುಮ್ಮನೆ ಕುಳಿಸಿದ್ದಾರೆ. ಸೊ ಈಶ್ವರಣ್ಣ ಪೂಜಾ ಸ್ಟುಡಿಯೋದ ಸಂಚಾಲಕರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಮೈದಾನದಲ್ಲಿ ತುಂಬ ಚೊಕ್ಕವಾಗಿ ಚಿಕ್ಕದಾಗಿದ್ರೂ ಕೂಡ ಸುಂದರವಾದಂತಹ ವೇದಿಕೆಯನ್ನು ಸೃಷ್ಟಿಸಿ ಆಸನವನ್ನು ತಮಗಾಗಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂತಹ ಹರೀಶಣ್ಣ ಅವರು ಇದ್ರೆ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಈ ನಿಮ್ಮ ಎಲ್ಲ ವೆಹಿಕಲ್ಗಳಿಗೆ ದಾರಿಯನ್ನು ಮಾಡಿಕೊಡೋದ್ರಿಂದ ಹಿಡಿದು ಸುಂದರವಾದಂತಹ ಆಸನಗಳನ್ನು ಈ ಒಂದು ನಮ್ಮೆಲ್ಲರ ತುರ್ತು ಪರಿಸ್ಥಿತಿಗೆ ಹೋಗೊಟ್ಟು ಮಾಡಿರ್ತಕ್ಕಂಥ ಹರೀಶ್ ಅವರು ವೇದಿಕೆ ಇದ್ರೆ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಸೊ ಇಷ್ಟು ಜನರ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ಇಷ್ಟು ಗ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯ ಆಯಿತು, ನಿಮ್ಮೆಲ್ಲರಿಗೂ ಇಷ್ಟು ಖುಷಿಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಇಷ್ಟು ಜನರ ಸಹಕಾರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಜಡ್ಜಸ್ ಥ್ಯಾಂಕ್ ಯು ಸೋ ಮಚ್. ನೀವು ದಯವಿಟ್ಟು ಹೋಗಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಈಗ ನಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಲಾಸ್ಟ್ ಪರ್ಫಾರ್ಮೆನ್ಸ್. ಸೊ VIPs ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ನ ಲಾಸ್ಟ್ ಪರ್ಫಾರ್ಮೆನ್ಸ್ ಗ್ರ್ಯಾಂಡ್ ಫಿನಾಲೆಯ ಲಾಸ್ಟ್ ಪರ್ಫಾರ್ಮೆನ್ಸ್ ಇದಾದ್ಮೇಲೆ ರಿಸಲ್ಟ್ಸ್. ಸೊ ಈಗ ಇದು ನಮ್ಮ ಲಾಸ್ಟ್ ಡ್ಯಾನ್ಸ್. ಸೊ ನಿಮ್ಮೆಲ್ಲರ ಎನರ್ಜಿ ಇದಕ್ಕೆ ತುಂಬಾ ಇರಬೇಕು, ಯಾಕಂದ್ರೆ ನಿಮಗೆ ಇದು ಮತ್ತೆ ಸಿಗೋದು ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ. ಸೊ ಅಲ್ಲಿವರೆಗೂ ನೀವು ಕಾಯ್ಬೇಕಾಗುತ್ತೆ, ಅದಕ್ಕೆ ನೀವು ನಿಮ್ಮ ಫುಲ್ ಎನರ್ಜಿ ನಿಮ್ಮ ಫುಲ್ ಚಪ್ಪಾಳೆ ಏನ್ ಬೇಕಾದ್ರೂ ಮಾಡಿ ಕಿರ್ಚಿ ನೀವು ವಿಸಲ್ ಹಾಕಿ ಚಪ್ಪಾಳೆ ಹೊಡಿರಿ, ಏನ್ ಬೇಕಾದ್ರೂ ಮಾಡಿ ಕೂತಲ್ಲೇ ಮಾತ್ರ ಸ್ಟೇಜಿಗೆ ಮಾತ್ರ ಬರಬೇಡಿ, ಏನ್ ಬೇಕಾದ್ರೂ ಮಾಡಿ, ಯಾಕಂದ್ರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಗೆ ನಿಮ್ಮ ದೂರದ ಚಪ್ಪಾಳೆ ಬರಲೇಬೇಕು. ಸೊ ನಾವ್ ವಿ ಹ್ಯಾವ್ ಅವರ್ ಲಾಸ್ಟ್ ಅಂಡ್ 10th ಕಂಟೆಸ್ಟೆಂಟ್, ದಟ್ ಇಸ್ ಸುಜನ್ಯಾ. ये एक हिंदुस्तान की कहानी है और ये कहानी शुरू होता है 4 जून 2015 को. हजार गांव के साथ हिंदुस्तान के सिपाहियों ने भी खून बहाया. सैनिकों, अब वक्त आया है यूरी का बदला लेने. पीओके में घुस के उनके सारे टेररिस्ट के लॉन्च पैड, वहां छुपे हुए फिदाए, उनके हैंडलर, उनके गाइड, सबको खत्म करना है. क्या आप जंग के लिए तैयार हैं? अगर
अगर मैं अपने देश अपने भाइयों के लिए अब नहीं लड़ा तो अपने ही नजरों में फर्जी बनकर रह जाऊंगा। मैं वादा करता हूं कि मैं अपने हर एक सिपाहियों को जिंदा सही सलामत वापस ले आऊंगा। शुरुआत कभी हम नहीं करते पर हम खत्म जरूर करते हैं। आसमान भी कदमों में रग रग में जोश की बूंदे बूंदों में जीत ही गूंजे इस गूंज से गिर जाएगा आसमान भी कदमों में। रुकोना रस्तों के तूफानों को रुकोना रस्तों की कुदानों को रुकोना बातों के निशानों को। हमें कभी देखते नहीं क्योंकि हमारा अस्तित्व नहीं है। आप हमारे बारे में कभी सुनेंगे नहीं क्योंकि हम कभी हुए ही नहीं। आप कभी उन बातों को जान नहीं सकते जो हम जानते हैं। और क्योंकि हमारा अस्तित्व नहीं है इसलिए आप सुरक्षित हैं। मुझे उम्मीद है कि आज आप इन शब्दों में छिपी ताकत को महसूस करेंगे क्योंकि हम इंडियन पैरा कमांडो हैं। जय हिंद। ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಅಷ್ಟೇ ಎನರ್ಜಿ ಇತ್ತು. ಸೊ ಈ ಒಂದು ಪರ್ಫಾರ್ಮೆನ್ಸ್ ನ ಮುಖಾಂತರ ನೀವು ನಮ್ಮ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಶಹೀದ್ ಆಗಿರುವಂತಹ ಒಂದು ನಮ್ಮ ಕರ್ನಾಟಕದ ವೀರ ಯೋಧ ದಟ್ ಇಸ್ ಗುರು ಅವರನ್ನು ಕೂಡ ಈ ವೇದಿಕೆಯಲ್ಲಿ ತಂದ್ರಿ. ನಮಗೆ ಅವರ ಲಾಸ್ ಅನ್ನ ನಮಗೆ ಎಷ್ಟು ಬೇಜರ್ ಆಯ್ತು ಅವ್ರು ನೀವು ಅಷ್ಟು ಚಂದವಾಗಿ ಅದನ್ನ ತಂದಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಎಸ್, ಸೊ ಸುಜನ್ಯಾ ಏನನ್ಸುತ್ತೆ ನಿಮಗೆ, ಹೇಗೆ ಮಾಡಿದ್ದೀರಿ ನೀವು? ಹೈ ಆಗಿ ಮಾಡಿದ್ದೀರಾ? ಹೌಸ್ ಜೋಶ್ಗಳು ಹೈ ಸರ್ ಅಂತ ಬಂದು ಚೆನ್ನಾಗಿ ಮಾಡಿದ್ದೀನಿ. ಎನಿವೇಸ್, ಸೊ ಫುಲ್ ಜೋಶಲ್ಲಿ ಮಾಡಿದ್ದೀರಾ? ಸೊ ಜೊತೆ ಹತ್ರ ಕೇಳುವ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಎಸ್ ಕಿಶೋರ್ ಸರ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಎಸ್ ಮೇಡಮ್, ಹೇಗಾಗಿತ್ತು? ನಮ್ಮ ಲೆಕ್ಕದಲ್ಲಿ ಒಳ್ಳೆಯದಾಗಿದೆ. ನೀವು ನನಗೆ ಡ್ಯಾನ್ಸ್ ಫ್ಯಾಕ್ಟ್ ಬರುವಾಗ ಎರಡು ಮಿಸ್ಟೇಕ್ ಆಗಿದೆ. ಆ ಎರಡು ಮಿಸ್ಟೇಕ್ ಆಗಲಿಲ್ಲ ಅಂದರೆ ಇವತ್ತಿದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಎಸ್, ಯಾಕೆಂತೇಳಿದರೆ ನಾವು ಮಿಸ್ಟೇಕ್ಸ್ ನೋಡಲೇಬೇಕು. ಆದರೆ ಅವ್ನು ಫ್ಲಿಪ್ಪರ್ದು ಏನಾಯ್ತು ಗೊತ್ತಿಲ್ಲ, ಫ್ಲಿಪ್ ಹೊಡೆದ್ರಲ್ಲ ಎರಡು ಫ್ಲಿಪ್ಸ ಅಡ್ವಾನ್ಸ್ಡ್ ಫ್ಲಿಪ್, ಅಡ್ವಾನ್ಸ್ಡ್
ನಮ್ಗೆ ಅರ್ಥ ಆಗ್ತದೆ. ಯಾಕೆಂತೇಳಿ ನೀವು ಮಾಡಿದ ಸ್ಟೆಪ್ಸ್ ಇರ್ಬೋದು ಎಲ್ಲ, ಸೃಜನ್ಯ ಆ ಲೆವೆಲ್ಗೆ ಹೋಗ್ತಲ್ಲ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಬಾಯ್ಸ್ಗೆ ಟಕ್ಕರ್ ಅಂತ ಹೇಳ್ಬೋದು ಸೃಜನ್ಯ, ಅಷ್ಟು ನೀಟ್ ಮಾಡಿದ್ದಾಳೆ. ಯಾಕೆಂದರೆ ಕ್ರಮ್ ಸ್ಟೈಲ್ ಒಬ್ಬರು ಮಾಡುದು ಬಾಯ್ಸ್ ದೊಡ್ಡವರಿಗೆ ಅದು ಸ್ಟೈಲ್ ತೆಗಲಿಕ್ಕೆ ಆಗ್ತದೆ, ಎನರ್ಜಿ ಇರ್ತದೆ. ಆದರೆ ಇಷ್ಟು ಸಣ್ಣ ಮಗು ಆ ಸ್ಟೈಲ್ ಆ ಎನರ್ಜಿ ತಗೊಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಕಾನ್ಫಿಡೆಂಟ್ ಆಗಿರ್ಬೋದು ಲೈಫಲ್ಲಿ, ಕಾನ್ಫಿಡೆಂಟ್ ಒಂದೆರಡು ಮಿಸ್ಟೇಕ್, ಅದು ಬಿಟ್ಟರೆ ಇದು ಕೊರಿಯೋಗ್ರಫಿ ವೈಸ್ ನಾನು ಈಗ ಸೇಳ್ತೇನೆ, ಬೆಸ್ಟ್ ಕೊರಿಯೋಗ್ರಫಿ ಅಂತ ಇದ್ರೆ ಅದು 100% ಅವರಿಗೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್. ನಾನು ಆಕ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇದು ನೀಟ್ ಪರ್ಫಾರ್ಮೆನ್ಸ್. ಆದರೆ ಎರಡು ಮಿಸ್ಟೇಕ್, ಅದೊಂದು ಎರಡು ಮಿಸ್ಟೇಕ್ಸ್ ಕಂಪ್ಲೇಂಟ್ ಮಾಡ್ತಿದ್ರೆ ಬೆಸ್ಟ್ ಆಫ್ ಬೆಸ್ಟ್, ಸೂಪರ್ ಟೀಮ್, ಸೂಪರ್ ಡಾನ್ಸ್, ವೆರಿ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನೋಡುವ ಆಸೆ, ಆ್ಯಕ್ಚುಲಿ ಸ್ಲಿಪ್ ಆದ್ರವರು ಅಗೇನ್ ಹೊಡೆದು ಡಬಲ್ ರೋಲ್ ಆಗಿ ಬಂದು, ಯಾರು ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತೀರಾ? ಎಸ್ ಟ್ರೈ ಮಾಡಿ. ನಿಮ್ಮ ಚಪ್ಪಾಳೆ ಬಂದ್ರೆ ಅವ್ರಿಗೆ ಇನ್ನಷ್ಟು ಹುಮ್ಮಸ್ ಬರುತ್ತೆ, ಬರ್ಲಿ ಜೋರಲ್ಲ ಚಪ್ಪಾಳೆ ಅವ್ರಿಗೆ. ಇಲ್ಲ ಅದು ಮಿಸ್ಟೇಕ್ ಅಂತಲೇ ಹೇಳುದಿಲ್ಲ, ಒಂದು ಎರಡು ಮಿಡ್ಲಲ್ಲಿ ಮಿಸ್ಟೇಕ್ಸ್ ಆಗಿದೆ. ಸುಜನ್ಯ ಸೂಪರ್, ನಾವು ಪ್ರೈಸ್ ಕೊಡುವಾಗ ಎಲ್ಲ, ಯಾಕೆಂದ್ರೆ ನೀವು ಆ ಲೆವೆಲ್ ಅಲ್ಲಿ ಇದ್ದಿ. ಓ ಸೂಪರ್ ಆಗಿದೆ, ವೆರಿ ಗುಡ್ ಸುಜನ್ಯ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಅಪೇಕ್ಷಾ ಮ್ಯಾಮ್, ಸೊ ಈ ಉರಿ ಅಟ್ಯಾಕ್ ಫುಲ್ ಮೂವಿ ನೋಡಿದಾಗಾಯ್ತು ಒಮ್ಮೆಲೆ, ಸೊ ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಹಾಯ್ ಸುಜನ್ಯ. ಹಾಯ್ ಮ್ಯಾಮ್. ಕೊರಿಯೋಗ್ರಫಿ ಟಾಪ್ ಟಾಪ್ ಲೆವೆಲ್ ಸರ್. ನಿಮಗೆ ಹೇಗೆ ಇಂಥ ಐಡಿಯಾಸ್ ಬರ್ತದೆ, ಕ್ರಿಯೇಟಿವಿಟಿ ಲೆವೆಲ್. ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅದಕ್ಕೆ ಹಿಂದೆ ಎಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತೀರಾ, ಸೆಲ್ಯೂಟ್ ಟು ಯು ಸರ್, ರಿಯಲಿ ಗುಡ್, ರಿಯಲಿ ಗುಡ್. ಆ್ಯಂಡ್ ಅವರೊಬ್ರು ಇದ್ರು ಈ ಸೈಡಲ್ಲಿ, ಹಾಂ ನಿಮ್ಮ ಪಕ್ಕದವರು, ವಾಟ್ ಅ ಪರ್ಫಾರ್ಮರ್ ಸರ್. ಎಂತ ಎನರ್ಜಿ ಹಾಕಿದ್ರು, ನಾನು ಕಂಪೇರ್ ಮಾಡಿದ್ದು ಸೃಜನ್ಯ ಮತ್ತು ಅವರ ಎನರ್ಜಿಯನ್ನು, ಬೋತ್ ವೇರ್ ಸೇಮ್. ಅವರು ಅವರ ಜೀವಕ್ಕೆ ಹಾಕ್ಬೇಕಾದ್ರೆ ಸೃಜನ್ಯ ಇಷ್ಟು ಚಿಕ್ಕವಳು, ಅವರ ಜೀವಕ್ಕೆ ಕಂಪ್ಯಾರಬಲ್ ಎನರ್ಜಿ ಹಾಕಿದ್ಲು. ಆಸಮ್ ಸೃಜನ್ಯ, ರಿಯಲಿ ಗುಡ್ ಎನರ್ಜಿ ಥ್ರೂ ಔಟ್, ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಸಹ ಅಷ್ಟೇ ಚೆಂದ ಮೇಂಟೈನ್ ಮಾಡಿದ್ಯಾ, ರಿಯಲಿ ಗುಡ್. ಅಫ್ಕೋರ್ಸ್ ಸ್ಟೈಲ್, ಮೆನ್ಸ್ ಸ್ಟೈಲ್ ಕಮ್ಸ್ ಅಂದರೆ ಅದನ್ನು ನೀನು ಹುಡುಗಿಯಾಗಿ ಮಾಡಬೇಕಾದ್ರೆ ರಿಯಲಿ ಗುಡ್, ರಿಯಲಿ ಗುಡ್. ಐ ವಿಶ್ ಅದೇ ಎರಡು ಮಿಸ್ಟೇಕ್ಸ್ ಆಗ್ತಿರದಿದ್ರೆ ದಿಸ್ ಪರ್ಫಾರ್ಮೆನ್ಸ್ ವಾಸ್ ಲೈಕ್ ಅಫ್ಕೋರ್ಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಡೇ. ಐ ರಿಯಲಿ ವಿಶ್ ದೋಸ್ ಟು ವೇರ್ ರೈಟ್. ಮತ್ತು ಡೈಲಾಗ್ಸ್ ಬರಬೇಕಾದ್ರೆ ಅದನ್ನು ಹಿಡಿಬೇಕು, ಯು ಹ್ಯಾವ್ ಟು ಲಿಪ್ಸ್ ವಿತ್ ದ್ಯಾಟ್. ಸೊ ಅದನ್ನೊಂದು ಕಲಿಬೇಕು, ಇಟ್ಸ್ ಲರ್ನಿಂಗ್, ಇಟ್ಸ್ ಎ ಲರ್ನಿಂಗ್ ಪ್ರೋಸೆಸ್ ಅಷ್ಟೇ. ಆಲ್ ದ ಬೆಸ್ಟ್, ರಿಯಲಿ. Yes, thank you so much. ನಮ್ಮ ಗರ್ಲ್ಸ್ ಪವರ್ ಅನ್ನು ತೋರಿಸಿದ್ವಿ ಸುಜನ್ಯ, ವೆರಿ ಗುಡ್. ಕೊನೆ ಲಾಸ್ಟ್ಗೆ ಪೂರ್ವಿಗೆ ಸ್ವಲ್ಪ ಧೈರ್ಯ ಸಿಕ್ಕಂಗೆ ಆಯ್ತು ಇವಳು ಪರ್ಫಾರ್ಮೆನ್ಸ್ ನೋಡಿ ಅಲ್ಲ. ಎಸ್ ಎಸ್ ಪ್ರಾರ್ಥನಾ ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಸುಜನ್ಯ, ಎವ್ರಿ ಟೈಮ್ ಗರ್ಲ್ಸ್ ಆರ್ ಸ್ಟ್ರಾಂಗ್ ಓನ್ ಯು, ಓಕೆ? ಎಸ್. ಇದು ಅವರ ಬೆನ್ನನ್ನ ಅವರ ತಟ್ಟಿಕೊಳ್ಳೋದು, ನಾವು ಯಾಕೆ ತಲೆ ಬಿಸಿ ತಕೊಳ್ಳೋದು ಬೇಡ, ಅದನ್ನ ಬಿಟ್ಟು ಬಿಡುವ ನಂತರ. ನಾವು ಅದನ್ನ ಹೇಳಿದ್ದು ಫ್ಯಾಕ್ಟ್, ಅದು ದಟ್ ಇಸ್ ಅ ಫ್ಯಾಕ್ಟ್, 100% ದಟ್ ಇಸ್ ಅ ಫ್ಯಾಕ್ಟ್. ನೋಡಿದ್ರೆ ಕಿಶೋರ್ ಎಷ್ಟು ಎಮೋಷನಲ್ ಆಗ್ತಿದ್ದಾರೆ ಇಬ್ರು ಅಂತ ಹೇಳಿ. ಲುಕ್ ಟೂ ಗರ್ಲ್ಸ್ ಅದ್ರ ನಡುವೆ ಕಿಶೋರ್ ಸರ್, ಯಾ ಲುಕ್ ಅಟ್ ದ ಗರ್ಲ್ ಪವರ್. ಅಲ್ಲಿ ಪೂರಿ ಒಬ್ಳೆ ಸಾಕು, ಇಬ್ರನ್ನು ಒಬ್ರೆ ಮೇಂಟೈನ್ ಮಾಡ್ತಾ ಇದ್ರಲ್ಲ ಅದು ಗ್ರೇಟ್. ಸೃಜನ್ಯ ಹರ್ ಪ್ಲಸ್ ಪಾಯಿಂಟ್ ಇಸ್ ಅವಳದು ಕಾನ್ಫಿಡೆನ್ಸ್, ಶಿ ಹ್ಯಾಸ್ ಹೈ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಅವಳು ಡಾನ್ಸ್ ಮಾಡಬೇಕಾದ್ರೆ ಶಿ ಡೋಂಟ್ ಬಾದರ್ ಅಬೌಟ್ ಹರ್ ಸೈಡ್ ಡಾನ್ಸಸ್, ಇಟ್ಸ್ ಮೈ ಸ್ಟೇಜ್ ಅಂಡ್ ಐ ಆಮ್ ಗೋಯಿಂಗ್ ಟು ರಾಕ್ ಇಟ್, ದಟ್ ಮೈಂಡ್ ಸೆಟ್, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಇಟ್ಸ್ ಲೈಕ್ ಐ ವಾಸ್ ಲೈಕ್ ಆರ್ಮಿಗೆ ಪೋಪರ ಇರು. ಎನಿವೇಸ್, ವೆರಿ ವೆಲ್ ಕೋರಿಯೋಗ್ರಾಫ್ಡ್ ನಿತಿನ್ ಸರ್, ಯು ಆರ್ ಅ ಸಚ್ ಅ ಗುಡ್ ಕೋರಿಯೋಗ್ರಾಫ್ ಅಂಡ್ ಐ ವಿಶ್ ಐ ಕುಡ್ ವರ್ಕ್ ವಿತ್ ಯು ಇಫ್ ಐ ಗೆಟ್ ಎ ಚಾನ್ಸ್. ಓ ಅಂಡ್ ಎನಿವೇಸ್, ಲಾಸ್ಟ್ ಒನ್ಸ್, ಹೌ ಇಸ್ ದ ಜೋಶ್? Nice. How's the Josh? Your performance was high. Your performance was high. Very good. Red mistake. Isn't a very good performance. Other than also, it was very good itself. Anyways, all the best. Thank you, ma'am. Yes. ನಿಮ್ಮದೆಲ್ಲರದ್ದು ಜೋಶ್ ಹೈ ಇತ್ತು, ಪರ್ಫಾರ್ಮೆನ್ಸ್ ಹೈ ಇತ್ತು. ಸೊ ನೋಡೋಣ ಈಗ ರಿಸಲ್ಟ್ ಏನಾಗುತ್ತೆ ಅಂತ. ಬಟ್ ಬಿಫೋರ್ ದ್ಯಾಟ್, ಇವರಿಗೆ ಸನ್ ಪ್ರೀಮಿಯಂ ರಿಫೈನ್ ಆಲ್ ಆಯಿಲ್ ಇದರ 5 liter oil pack ಅನ್ನು ಕೊಡಲಿಕ್ಕೆ ನಾನು ಫಿಕ್ಸ್ ಆರ್ಟ್ ಇದರ
ಅಕ್ಷತಾ ಅವರು ಬಂದು ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಗೌರವದ ಸ್ಮರಣಿಕೆ ನೀಡೋದಕ್ಕೆ ಕರಾವಳಿ ಡ್ರೀಮ್ ಬಾಯ್ಸ್ನ ಸದಸ್ಯರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಕೆ, ನಾನು ಯಾಕೆ ಇವರನ್ನ ಈ ವೇದಿಕೆಗೆ ಈಗ ಕರೀತಾ ಇರೋದು ಅಂತ ಕೇಳಿದರೆ, ನಿಮ್ಮ ಪರ್ಫಾರ್ಮೆನ್ಸಿಗೆ ಇವರೇ ಬಂದು ಯಾಕೆ ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ, ಇವರು ಕೂಡ ಸೈನಿಕರು, ಅವರೇ ವೇಟ್ ಮಾಡಿಸ್ತಾ ಇದ್ವಿ, ಯಾರು ಮಾಡ್ತಾರೆ ಅವ್ರಿಗೆ ಕೊಡಿಸ್ಬೇಕು ಅಂತ ಹೇಳಿ. ಸೊ ನಿನ್ನೆ ರಾತ್ರಿ ಅಷ್ಟೇ ಇವರು ಬಂದು ಲ್ಯಾಂಡ್ ಆಗಿರುವಂಥದ್ದು, ಬ್ಲಾಸ್ಟ್ ಆಗಿರುವ ನಿಯರ್ ಕೂಡ ಇವರೇ ಕೆಲಸ ಮಾಡ್ತಾ ಇದ್ರು, ನಮ್ಮೊಂದಿಗೆ ಇವತ್ತು ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾವತ್ತೂ ಕೂಡ ಮಂಕಿ ವರ್ಷದ ಪ್ರತಿ ವರ್ಷ ವರ್ಷಕ್ಕೆ ಒಂದ್ಸರಿ ಊರಿಗೆ ಬರ್ತಾರೆ, ಅದು ಇದೇ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಒಮ್ಮೆ ಜ್ವರದ ಚಪ್ಪಾಳೆ ಬರಲಿ ರಾಘವಣ್ಣ ಅವರಿಗೆ, ಭಾರತೀಯ ಸೈನ್ಯದ ಹೆಮ್ಮೆಯ ಸೈನಿಕರು. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಸೆಲ್ಯೂಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಜಮಾನಾ ಬರ್ಮೆ ಮಿಲೆಂಗೆ ಆಶಿಕ್ ಕಹಿ, ಜಮಾನಾ ಬರ್ಮೆ ಮಿಲೆಂಗೆ ಆಶಿಕ್ ಕಹಿ, ಪರ್ ವತನ್ ಸೆ ಖೂಬ್ಸೂರತ್ ಕೋಯಿ ಸನಮ್ ನಹೀ ಹೋತಾ, ವತನ್ ಸೆ ಖೂಬ್ಸೂರತ್ ಕೋಯಿ ಸನಮ್ ನಹೀ ಹೋತಾ. ಅರೆ ನೋಟೋ ಮೇ ಲಿಪಟ್ ಕರ್ ಸೋನೋ ಮೇ ಸಿಮಟ್ ಕರ್, ನೋಟೋ ಮೇ ಲಿಪಟ್ ಕರ್ ಸೋನೆ ಮೇ ಸಿಮಟ್ ಕರ್, ಮರ್ತೆ ಹೈ ಕಹಿ, ಪರ್ ತಿರಂಗೆ ಸೆ ಖೂಬ್ಸೂರತ್ ಕೋಯಿ ಕಫನ್ ನಹೀ ಹೋತಾ, ತಿರಂಗೆ ಸೆ ಖೂಬ್ಸೂರತ್ ಕೋಯಿ ಕಫನ್ ನಹೀ ಹೋತಾ ತ ಹೇಳ್ತಾ. ಅಂಡ್ ರಾಘು ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವರು, ಇವತ್ತು ಭಾರತೀಯ ಸೈನ್ಯದ ಬಗ್ಗೆ ಅವರಿಗಿರ್ತಕ್ಕಂತಹ ಗೌರವ ಅಷ್ಟೇ, ಜೊತೆಗಾಗಿ ಅವರ ಸಂಘದ ಬಗ್ಗೆ ಹಾಗೆ ನಮ್ಮೆಲ್ಲರ ಬಗ್ಗೆ ಇರುವಂತಹ ಗೌರವ. ಒಂದೇ ಮಾತು ಹೇಳ್ತಾ ಇದ್ರು, ಪ್ರತಿ ವರ್ಷ ಎರಡು ದಿನ ಮೊದಲೇ ಬರ್ತಾ ಇದ್ರು, ಈ ವರ್ಷ ಪುಲ್ವಾಮದ ಅಟ್ಯಾಕ್ ಆಗಿದ್ರಿಂದ ಬೇಗ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೊನೆಯ ದಿನಕ್ಕೆ ಬರಲೇಬೇಕು ಅನ್ನೋಂತಹ ಒತ್ತಾಯಕ್ಕೆ ಬಂದಿದ್ದಾರೆ. ಅಂಡ್ ಎಸ್ ಸೃಜನ್ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಜಾಸ್ತಿ ವೇಟ್ ಮಾಡ್ಲಿಕ್ಕಿಲ್ಲ ರಿಸಲ್ಟ್ಗೆ, ನೋಡ ಏನಾಗುತ್ತೆ ರಿಸಲ್ಟ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮಗೆ ತುಂಬ ಕೊಡಬೇಕು. ಸೊ ಇವರಿಗೆ ಕರಾವಳಿ ಡ್ರೀಮ್ ಬಾಯ್ಸ್ ಇದರ ಈಶ್ವರ್ ಹರಿಕಾಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು ಸಂಘದ ಅಧ್ಯಕ್ಷರಾಗಿದ್ದಾರೆ, ಈಶ್ವರ್ ಹರಿಕಾಂತ್ ಅವರು. ಜ್ವರದ ಚಪ್ಪಾಳೆ ಬರಬೇಕು. ದಿ ವನ್ ಅಂಡ್ ಓನ್ಲಿ ನಾಗರಾಜ್ ಸಂಜನ್. ಓಕೆ, ಈಗ ನಮ್ಮ ಮೂರು ಜನ ನಿರ್ಣಾಯಕರನ್ನ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಒಮ್ಮೆ ಜೋರದ ಚಪ್ಪಾಳೆಗಳೊಂದಿಗೆ ಕಿಶೋರ್ ಸರ್, ಪ್ರಾರ್ಥನಾ ಮೇಡಮ್ ಹಾಗೂ ಅಪೇಕ್ಷಾ ಮೇಡಮ್, ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಜೋರದ ಚಪ್ಪಾಳೆ ಬರಬೇಕು, ಯಾಕಂದ್ರೆ ಎಲ್ಲರಿಗಿಂತ ಟಫ್ ಕೆಲಸ ಅಲ್ಲಿ ಜಜ್ಮೆಂಟ್ ಸೀಟ್ ಅಲ್ಲಿ ಕೂತ್ಕೊಂಡು ನಿಮ್ಮನ್ನ ಜಜ್ ಮಾಡೋದು, ಯಾಕಂದ್ರೆ ನೀವೆಲ್ಲರೂ ಟಫ್ ಕಂಟೆಸ್ಟೆಂಟ್ಸ್ ಆಗಿದ್ರಿ. ಸೊ ಈಗ ನಿಮ್ಗೆ ಗೊತ್ತಾಗುತ್ತೆ ಡ್ಯಾನ್ಸ್ ಟು ಡ್ಯಾನ್ಸ್ ಜೂನಿಯರ್ಸ್ ಇದರ ವಿನ್ನರ್ ಯಾರು ಅಂತ. ಸೊ ಈಗ ಫಸ್ಟ್ ನಾವು ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ, ಸೊ ಇವತ್ತಿನ ಕಾಂಪಿಟಿಷನ್, ಇವತ್ತಿನ ಗ್ರ್ಯಾಂಡ್ ಫಿನಾಲಿಯ ಕಾಂಪಿಟಿಷನ್ ಹೇಗಿತ್ತು, ನಿಮಗೆ ಎಷ್ಟು ಟಫ್ ಆಯಿತು, ಆ್ಯಂಡ್ ಫೈನಲಿ ನಿಮ್ಮ ಒಪಿನಿಯನ್ ಏನು? ಫಸ್ಟ್ ನಾವು ಜೂನಿಯರ್ಸ್ ಮಾಡೋದು ಯಾವಾಗ ಸಹ ಟಫ್ ಕಾಂಪಿಟಿಷನ್, ಯಾಕೆಂದರೆ ಮಕ್ಕಳೊಳಗೆ ನಾವು ಕಾಂಪಿಟಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡೋಕ್ಕೆ 3-4 months ಪ್ಲ್ಯಾನ್ ಆಗ್ತಾ ಉಂಟು. ನಮ್ಮ ಟಿ ವಿ ಫುಲ್ ಟೀಮ್, ಯಾಕೆಂದರೆ ನಾವು ನೋಡಿದ ಪ್ರತಿ ಸಲ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲರ ಮನೆಗೆ ಹೋಗಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ, ಕ್ಲಿಯರ್ ಕಟ್ಟಾಗಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಈ ಶೋವನ್ನು. ಪ್ರತಿಯೊಂದು ನಮ್ಮ ಟಿ ವಿಯವರು ಪ್ರತಿಯೊಬ್ಬರಿಗೆ ಸಹ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಪ್ರವೀಣ್ ಇರ್ಬೋದು, ಹರೀಶ್, ಸಂತೋಷ್, ಸೋಮಶೇಖರ್, ಎಲ್ಲರಿಗೆ ಸಹ ಪ್ರಶಾಂತ್ ಸರ್, ಮತ್ತು ಕಂಟೆಸ್ಟೆಂಟ್ಸ್ ಎಲ್ಲರಿಗೆ ಸಹ ಬೇಜಾರಾಗ್ತದೆ, ನಾನು ಎಂಥ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಸಹ ಕಾಂಪಿಟೀಷನಾಗಿ ತಗೊಳ್ಳಿ ಇವತ್ತಿದ್ದು ರಿಸಲ್ಟ್, ಯಾಕೆಂದರೆ ನಾನು ಸಹ ಒಂದು ಡ್ಯಾನ್ಸರ್, ನಾನು ಇವತ್ತಿದ್ದು ರಿಸಲ್ಟ್ ಕೊಡಲೇಬೇಕು. ಆ ರೀತಿಯಲ್ಲಿ ನೋಡುವಾಗ ಬೇಸರ ಮಾಡಬಾರ್ದು. ಪ್ರತಿಯೊಬ್ಬರು ಸಹ ವಿನ್ನರ್ಸ್, ನಾನು ಹೇಳಿದ್ದೇನೆ. ಇವತ್ತು ಕೆಲವರದ್ದು ಮೇಲೆ ಹೋಯಿತು, ಕೆಲವರದ್ದು ಕೆಳಗೆ ಹೋಯಿತು, ಅಷ್ಟೇ. ಅದನ್ನು ಕಾಂಪಿಟೀಷನಾಗಿ ತಗೊಳ್ಳಿ, ಸ್ವಲ್ಪ ತಪ್ಪಿದರೆ ಕ್ಷಮಿಸಿದ್ದು, ಯಾಕೆಂದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. 1-2-3 ಪ್ರೈಸ್ ಆದರೂ ನಾವು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿದ್ದೇವೆ, ಯಾರಿಗೂ ಬೇಜಾರಾಗೋದು ಬೇಡ ಅಂತ ನೋಡುವ ಏನಾಗ್ತದೆ ಅಂತ. ಆಲ್ ದ ಬೆಸ್ಟ್. ಎಸ್. ಸೊ ಪ್ರಾರ್ಥನಾ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇವತ್ತಿನ ಕಾಂಪಿಟೀಷನ್, ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಆಫ್ ಆಲ್ ಎಗೇನ್ ಬೇಸರ ಆಗ್ತದೆ, ಎಂಡ್ ಆಗ್ತದೆ ಜರ್ನಿ ಡ್ಯಾನ್ಸ್ ಟು ಡ್ಯಾನ್ಸ್. ಸೊ ಡ್ಯಾನ್ಸ್ ಟು ಡ್ಯಾನ್ಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಆ್ಯಕ್ಚುಲಿ. ಸೊ ನನಗೆ ಜಡ್ಜ್ ಮಾಡಲಿಕ್ಕೆ, ಸಚ್ಚೆ ಟ್ಯಾಲೆಂಟೆಡ್ ಕಿಡ್ಸನ್ನು ಜಡ್ಜ್ ಮಾಡಲಿಕ್ಕೆ ಅಪಾರ್ಚುನಿಟಿ ಕೊಟ್ಟಂತಹ ಫಸ್ಟ್ ಆಫ್ ಆಲ್ ಎಸ್ ಕಿಶೋರ್ ಅಣ್ಣ, ಥ್ಯಾಂಕ್ ಯು ಕಿಶೋರ್ ಅಣ್ಣ ಆ್ಯಂಡ್ ಮೈ ಟೀಮ್ ಫಿಕ್ಸಾಡ್ ಆ್ಯಂಡ್ ಬಾಯ್ಸ್ ಓನ್ ಫಾರ್ ಎವರ್ ಆ್ಯಂಡ್ ನಮ್ಮ ಟಿ ವಿ ಆಲ್ಸೋ. ಜಡ್ಜ್ಮೆಂಟ್, ಎಸ್ ಜಸ್ಟಿಸ್ ಕೊಟ್ಟಿದ್ದೇವೆ ಜಡ್ಜ್ಮೆಂಟಲ್ಲಿ. ಸೊ ಲೆಟ್ ಸಿ ಹೂ ಇಸ್ ಎ ಲಕ್ಕಿ. ಒಂದೊಂದು ಹಾಫ್ ಆಫ್ ಪಾಯಿಂಟಿಗೆ ಇಟ್ ವಾಸ್ ಸೋ ಟಫ್ ಕಾಂಪಿಟೇಷನ್. ಸೊ ಇಟ್ ವಾಸ್ ಜಸ್ಟ್, ನೀವು ಹೇಳಿದಾಗೆ ವೆರಿ ಹಾಟ್ ದ ಸೀಟ್ ವಾಸ್. ಸೊ ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಆ್ಯಂಡ್ ಎಸ್, ಅಪೇಕ್ಷಾ ಮ್ಯಾಮ್.
First of all, thank you so much for the best organizers and producers for giving us a chance. ಇದೊಂದು ಲರ್ನಿಂಗ್ ಪ್ರೊಸೆಸ್ ಎಲ್ಲರಿಗೆ ಸಹ, ಡಾನ್ಸರ್ಸ್ ಆಗಿರ್ಬೋದು, ಅವರ ಕೊರಿಯೋಗ್ರಫರ್ಸ್ ಆಗಿರ್ಬೋದು, ನನಗಾಗಿರ್ಬೋದು. ಇಂಥ ಟ್ಯಾಲೆಂಟೆಡ್ ಕೊರಿಯೋಗ್ರಫರ್ಸ್ ಅವರು ಕೊಡುವ ಪ್ರೆಸೆಂಟೇಷನ್ ಡಾನ್ಸರ್ ಅಂತ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ಎಸ್, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಮಗೆ ಎಲ್ಲರಿಗೆ ಸಹ. ಇನ್ನು ನಾವು, ದಿಸ್ ಇಸ್ ಜಸ್ಟ್ ದ ಫಸ್ಟ್ ಸ್ಟೆಪ್, ನಿಮ್ಮ ಲೈಫ್ ಇಸ್ ದ ಫಸ್ಟ್ ಸ್ಟೆಪ್. ಇಷ್ಟು ಚಿಕ್ಕ ಚಿಕ್ಕ ಇದ್ರಿ ನೀವು, ಇದು ದಿಸ್ ಫಸ್ಟ್ ಸ್ಟೆಪ್, ಇನ್ನು ತುಂಬ ಉಂಟು ನಿಮಗೆ ಮೇಲೆ ಹೋಗಲಿಕ್ಕೆ. ಸೊ ಒಂದು ಒಂದು ಇನ್ಸ್ಪಿರೇಷನ್, ಒಂದು ಲೈಫಿಂದ ಹೇಗೆ ಕಂಟಿನ್ಯೂ ಮಾಡ್ಬೋದು, ಪ್ಲಸ್ ಪಾಯಿಂಟನ್ನು ಇನ್ನೂ ಸಹ ಇಂಪ್ರೂವ್ ಮಾಡಬೇಕು. ಯಾವ್ದರ ನೆಗೆಟಿವ್ಸ್ ಹೇಳಿದ್ದೇವೆ ಅದನ್ನು ಇನ್ನೂ ಕರೆಕ್ಷನ್ ಮಾಡಿ, ಇನ್ನೂ ಇಂಪ್ರೂವ್ ಮಾಡಿ, ನಿಮ್ಮ ಲೈಫನ್ನು ಎಷ್ಟು ಹೋಗ್ತದೆ ಅಷ್ಟು ಅಚೀವ್ ಮಾಡಬೇಕು. ಇವ್ರು ಎಲ್ಲರೂ ಸಹ ಒಳ್ಳೆ ಡಾನ್ಸರ್ಸ್, ಅಫ್ಕೋರ್ಸ್ ಗ್ರ್ಯಾಂಡ್ ಫಿನಾಲೆ ಬರಬೇಕಾದ್ರೆ ಯು ಪೀಪಲ್ ಆರ್ ರಿಯಲಿ ಗುಡ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್ ಆ್ಯಂಡ್ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಟಿ ವಿಯ ಪ್ರವೀಣ್ ಸರ್ ಕೂಡ ಒಂದೆರಡು ಮಾತುಗಳನ್ನು ಆಡಬೇಕು. ಫಸ್ಟ್ ಆಫ್ ಆಲ್, ನಮ್ಮ ಟಿ ವಿಯನ್ನು ನಿಮ್ಮ ಊರಿಗೆ ನೀವು ಬರಮಾಡಿಕೊಂಡೋದಕ್ಕೆ ನಾನು ನಮ್ಮ ಟಿ ವಿಯ ಪರವಾಗಿ, ಎಲ್ಲ ನಮ್ಮ ಟಿ ವಿಯ ಟೀಮ್ನ ಪರವಾಗಿ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಿಮ್ಮ ಊರಿಗೆ ನಾವು ಬಂದಿದ್ದೇವೆ, ಫಸ್ಟ್ ಟೈಮ್ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಿರುವಂಥದ್ದು. ನಮ್ಮ ಟಿ ವಿ ಬೇಸಿಕಲಿ ಇಸ್ ಅ ತುಳು ಚಾನಲ್, ಆದರೆ ಇಲ್ಲಿ ಇಲ್ಲಿ ಬರಬೇಕು ಅಂತೇಳಿ ಆದರೆ ಒಂದು ಅದಕ್ಕೆ ಮುಖ್ಯ ಕಾರಣ ಬಾಯ್ ಝೋನ್, ಫಿಕ್ಸ್ ಆರ್ಟ್ ಆ್ಯಂಡ್ ನೀವು ಇಷ್ಟು ಜನ. ಒಂದು ಗಂಟೆ ರಾತ್ರಿವರೆಗೆ ಇಷ್ಟು ಜನ ಇಲ್ಲಿದ್ದೀರಿ, ಈ ಪ್ರೋಗ್ರಾಮ್ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ವಿಷಯ. ಥ್ಯಾಂಕ್ಸ್, ಥ್ಯಾಂಕ್ಸ್, ಥ್ಯಾಂಕ್ಸ್ ಅಲ್ ಅವರ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ನಮ್ಮ ಟಿ ವಿ. ಈ ನಮ್ಮ ಟಿ ವಿಯನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಪ್ರೋಗ್ರಾಮ್ ಡ್ಯಾನ್ಸ್ ಟು ಡ್ಯಾನ್ಸ್ ಸ್ಟಾರ್ಟ್ ಆದ ಮೂರು ತಿಂಗಳ ಮುಂಚೆ ಇಷ್ಟುವರೆಗೆ ನಡ್ಕೊಂಬಂದಿದೆ. ಇದು ಕ್ರೆಡಿಟ್ಸ್ ಮೇನಾಗಿ ಇಲ್ಲಿ ಇರುವಂಥ ಪಾರ್ಟಿಸಿಪೆಂಟ್ಸ್, ಮತ್ತು ಅವರ ಟೀಮ್ ಲೀಡರ್ಸ್, ಮತ್ತು ಅವರ ಪೇರೆಂಟ್ಸ್ ಹಾಗೂ ಅವರ ಕೊರಿಯೋಗ್ರಾಫರ್ಸ್. ಇವರು ಇದ್ದದರಿಂದಾಗಿ ಇಷ್ಟು ಚಂದ ಈ ಪ್ರೋಗ್ರಾಮ್ ಬರಲಿಕ್ಕೆ ಕಾರಣ. ನಾವು ಖಾಲಿ ಅದನ್ನು ಇಡೀ ಊರಿನವರಿಗೆ ತೋರಿಸ್ಲಿಕ್ಕೆ ನಮ್ಮ ಟಿ ವಿ ಅದನ್ನು ಪ್ರಯತ್ನ ಪಡಿಸ್ತಾ ಉಂಟು, ಇಡೀ ವರ್ಲ್ಡ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ನಿಮ್ಮೆಲ್ಲರ ಸಹಕಾರ ಆಗಿ ಈ ಟೀಮ್ ಹಾಗೂ ಬಾಯ್ಸನ್ ಮತ್ತು ಫಿಕ್ಸಾಟ್ನವರು ಸೇರಿ ಈ ಕಾರ್ಯಕ್ರಮ ಮಾಡ್ತಿರುವಂಥದ್ದು. ಇದರ ಜಡ್ಜ್ಮೆಂಟ್ ಏನಿದ್ರೂ ಕೂಡ ಆ ಮೂರು ಜನ ನಾವು ಯಾವಾಗ ಆಡಿಷನಲ್ಲಿ ಕೂತ್ಕೊಳಿಸಿದ್ದೇವೆ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜಡ್ಜ್ಮೆಂಟ್ ಕೂಡ ಅವರ ಮೇಲೇ ಇದೆ. ಅದಕ್ಕೆ ಯಾರು ಕೂಡ ಹೊರಗಿನವರಾಗಲಿ ಅಥವಾ ಏನೇ ಅಭ್ಯಂತರ ಕೂಡ ಯಾರೂ ಕೂಡ ಮಾಡ್ತಾ ಇಲ್ಲ. ಹಾಗೆ ಕಂಟೆಸ್ಟೆಂಟ್ಸ್ ಕೂಡ ಯಾವುದಕ್ಕೂ ಎಲ್ಲ ಪ್ರತಿಯೊಂದು ಜಡ್ಜ್ಮೆಂಟ್ ಕೂಡ ಇಲ್ಲಿವರೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಎಲ್ಲರೂ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತು ಕೂಡ ಈ ಪ್ರೋಗ್ರಾಮ್ ಅನ್ನು ಚಂದ ಕಾಣಿಸಿಕೊಡ್ತಾರೆ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ. ಥ್ಯಾಂಕ್ಸ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿ ಇವತ್ತು ಕಾಂಪಿಟೇಷನಿಂದ, ಈ ರಿಯಾಲಿಟಿ ಶೋ ಇಂದ ಯಾರು ಬರಿ ಕೈ ಹೋಗ್ತಿಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತಿದ್ದಾರೆ, ತುಂಬಾ ಇಂಪ್ರೂವ್ ಆಗಿ ಹೋಗ್ತಿದ್ದಾರೆ. ಬರುವಾಗ ಒಂದು ಕಲ್ಲಿದ್ದದು, ಈಗ ಶಿಲೆಯಾಗಿ ಹೋಗ್ತಾ ಇದೆ. ಸೊ ನೀವು ಯಾರೂ ವರಿ ಮಾಡಬೇಕು ಅಂತ ಇಲ್ಲ, ನೀವು ಇಲ್ಲಿ ಇಂಪ್ರೂವ್ ಆಗಿ ಹೋಗ್ತಿದ್ದೀರಾ ಅಂದರೆ ನೆಕ್ಸ್ಟ್ ನಿಮಗೆ ಇನ್ನಷ್ಟು ಚಾನ್ಸಸ್ ಇದೆ, ಇನ್ನಷ್ಟು ನಮ್ಮ ಟಿ ವಿ ಇನ್ನಷ್ಟು ರಿಯಾಲಿಟಿ ಶೋಗಳನ್ನ ಮಾಡ್ತಿದೆ. ಸೊ ನಿಮಗೆ ನಿಮ್ಮ ಟ್ಯಾಲೆಂಟನ್ನು ಮತ್ತೆ ತೋರಿಸುವಂಥ ಆಪರ್ಚುನಿಟೀಸ್ ತುಂಬ ಇದೆ. ಸೊ ನಾವು ಇಟ್ಸ್ ಟೈಮ್ ಫಾರ್ ದ ರಿಸಲ್ಟ್ಸ್. ಸೊ ನಾವು ಸ್ಟಾರ್ಟಿಂಗ್ ವಿತ್ ನಮ್ಮ ಥರ್ಡ್ ರನ್ನರ್ ಅಪ್. ದ ಥರ್ಡ್ ರನ್ನರ್ ಅಪ್ ಇಸ್ ಕೊಟ್ಟು ಬೇಜಾರಾಗಿದೆ ಅಂತೇಳಿ ಸೃಷ್ಟಿ. ಸೃಷ್ಟಿ, ಓಕೆ. ಸೃಷ್ಟಿಗೆ ಥರ್ಡ್ ರನ್ನರ್ ಅಪ್ ಸಿಗ್ತಾ ಇದೆ, ಕಂಗ್ರಾಚುಲೇಷನ್ಸ್. ತೃತೀಯ ರನ್ನರ್ ಬಹುಮಾನವನ್ನು ಗಳಿಸ್ಕೊಳ್ತಾ ಇರುವಂಥದ್ದು, ಚತುರ್ಥ ಬಹುಮಾನವನ್ನು ಗಳಿಸ್ಕೊಳ್ತಾ ಇರುವಂಥದ್ದು ಸೃಷ್ಟಿ. ಮತ್ತೊಮ್ಮೆ ಕಂಗ್ರಾಚುಲೇಷನ್. ಈ ಒಂದು ನಾಲ್ಕು ತಿಂಗಳ ಮಹಾ ನೃತ್ಯ ಸಮರದಲ್ಲಿ ನಾಲ್ಕನೇ ಸ್ಥಾನಿಯಾಗಿ ಹೊರಹೊಮ್ಮುತ್ತಾ ಇದ್ದೀರಿ. ಮತ್ತೊಮ್ಮೆ ನಮ್ಮ ಊರಿನ ಸಮಸ್ತ ಬಂಧುಗಳ ಪರವಾಗಿ, ನಮ್ಮ ಟಿ ವಿಯ ಪರವಾಗಿ ತಮಗೆ ತುಂಬ ಹೃದಯದ ವಂದನೆಗಳು, ಹಾರ್ದಿಕವಾದಂತಹ ಶುಭಾಶಯಗಳು. ಥ್ಯಾಂಕ್ ಯು. ಸೊ ವಿಐಪಿ ಇಸ್ ಲಾಸ್ಟ್ ಬೆಂಚ್, ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ನ ಥರ್ಡ್ ರನ್ನರ್ ಅಪ್ ಇಸ್ ಸೃಷ್ಟಿ. The second runner up is ನಾವು ಒಂದು ಪ್ರೆಸೆಂಟ್ ಶೇರ್ ಮಾಡಿದ್ದೇವೆ. ಸೆಕೆಂಡ್ ರನ್ನರ್ ಅಪ್ ಇಬ್ಬರು, ಒಂದು ಸಂಕೇತ್ ರಾವಣ. ಸಂಕೇತ್, ಇನ್ನೊಂದು ಸೃಜನ್ಯ. ಇದರಲ್ಲಿ ನಾವು ಕಾಂಪ್ಲಿಕೇಶನ್ ತಗೊಂಡಂತ ಹೇಳಿದ್ರೆ ರಾವಣ ನೀಟ್ ಆಗಿತ್ತು, ಸೃಜನ್ಯ ಒಂದು ಮಿಸ್ಟೇಕ್ ಆಗಿದೆ, ಅವರದಲ್ಲ ಒಂದು ಡ್ಯಾನ್ಸ್ ಅದು. ಆದರೆ ಇವತ್ತು ಮಿಸ್ಟೇಕ್ ಆಗಲಿಲ್ಲ ಅಂದ್ರೆ ಟಾಪ್ ಪರ್ಫಾರ್ಮರ್ ಸೃಜನ್ಯ. ಒಂದು ಹೆಲ್ಪ್ ಆಗಿದೆ ಏನು ಕೇಳಿದ್ರೆ, ಟ್ರೋಫಿ ಟೆನ್ಷನ್ ಆಗ್ತಾ ಇತ್ತು, ಯಾರಿಗಾದ್ರೂ ಕೂಡ ನಿತಿನ್ ಅಣ್ಣಿಗೆ ಟ್ರೋಫಿ ಹೋಗುವಂಥದ್ದು ಈಗ ಇಲ್ಲ. ಇಬ್ಬರು ಸಹ ಒಳ್ಳೇದು ಮಾಡಿದ್ದಾರೆ, ಸ್ವಲ್ಪ ನೆಕ್ಸ್ಟ್ ಬರುವಾಗ ಮಿಸ್ಟೇಕ್ಸ್ ಆಗದಾಗೆ ನೋಡಿ. ಬಟ್ ಸೊ ನಮ್ಮ ಟಿವಿ ಇನ್ ಅಸೋಸಿಯೇಷನ್ ವಿತ್ ಬಾಯ್ಸ್ ಓನ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಫಿಕ್ಸ್ ಆರ್ಟ್,
Pleasant VIP's last event, Dance to Dance, the juniors now. Second runner-ups are Sajanya and Sanket. Dance to Dance. Congratulations, Rajanya and Sanket. Yes, Chappale Sound Mother Kami Akbar Dappa. Congratulations. And thank you so much. Okay. Now the runner-up, Dance to Dance Juniors. Idara runner-up yaru? Any guesses? The runner-up is 3, 2, 1, and Nidhi. Okay, Nidhi. ಇಷ್ಟು ಪ್ರೈಸ್ ಅವ್ರ ಪ್ರೈಸ್ ಅಷ್ಟು ದೊಡ್ಡ ಇಲ್ಲ ಅವರು ಆದ್ರೂ ಕೂಡ ಸೆಕೆಂಡ್ ಪ್ರೈಸ್ ನ ತಗೊಂಡಿದ್ದಾರೆ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ಎಸ್ ಕಂಗ್ರಾಚುಲೇಷನ್ಸ್ ರೀತಿ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಗ್ರೂಪ್ ಜೋರ ಚಪ್ಪಾಳೆ ಬರ್ಲಿ ವಿತ್ ಯೂರಿ ಬೈ ನಿಧಿ so much. ಈಗ ಎಲ್ಲರ ಟೆನ್ಷನ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ. ನಾಲ್ಕು ಲೆಸ್ ಆಗಿದೆ. ಆರು ಜನರಿಗೆ ಟೆನ್ಷನ್ ಇದೆ. ಉಳಿದ ನಾಲ್ಕು ಜನ ಟೆನ್ಷನ್ ತಪ್ಪಿಸ್ಕೊಂಡಿದ್ದಾರೆ. ಅವ್ರು ನಮಗೆ ಕೊಟ್ಟಿದ್ದಾರೆ ಮತ್ತೆ ಯಾಕೆ ಟೆನ್ಷನ್ ಅಂತೇಳಿ. ಜಾಸ್ತಿ. ಸೊ ಈಗ ದ ವಿನ್ನರ್ ಆಫ್ VIP's last bench Dance to Dance Juniors is, any guesses? The winner of VIP's last bench Dance to Dance Juniors is none other than Jhansi Ki Rani Sonia. Congratulations, Sonia! Yes, whole team barbeku. Jora da chapale barbeku for Sonia! Whole team, so Number TV in association with Boys on Dance Academy and Fixer presents VIP's last bench Dance to Dance Juniors. Either a winner, one other than the best of all, the champion of all the champions, none other than Sonia! Bravo, you boys. Thank you so much for that. ಹೊನ್ನಾವರ ಇದರ ದಶಮಾನೋತ್ಸವದ ಸಂಭ್ರಮದ ಅಂಗವಾಗಿ ಸಂಭ್ರಮ 2019 ಕಾರ್ಯಕ್ರಮದಲ್ಲಿ ನಮ್ಮ ಟಿವಿಯ ಸಹಭಾಗಿತ್ವದೊಂದಿಗೆ ಡಾನ್ಸ್ ಟು ಡಾನ್ಸ್ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲಿಯ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಹಕರಿಸಿರುವಂತಹ ಸರ್ವರಿಗೂ ಕೂಡ ಮತ್ತೆ ಭೇಟಿ ನೀಡುವುದರ ವಂದನೆಗಳು ಅಭಿನಂದನೆಗಳು ಅಭಿವಂದನೆಗಳು ಥ್ಯಾಂಕ್ ಯು ಎಸ್ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಯಾಕಂದ್ರೆ ನೀವು ಇಲ್ಲಿಂದ ತುಂಬಾನೇ ಲರ್ನ್ ಮಾಡಿ ಹೋಗ್ತಿದ್ದೀರಾ ತುಂಬಾನೇ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತಿದ್ದೀರಾ ಆ್ಯಂಡ್ ಆಲ್ ದ ವಿನ್ನರ್ಸ್ ಸೋನಿಯಾ ಕಂಗ್ರ್ಯಾಚುಲೇಷನ್ಸ್ ಇನ್ನು ನೀವು ಸಕ್ಸಸ್ ಸ್ಟೆಪ್ಸನ್ನು ಹೀಗೆ ಮೇಲೆ ಹೋಗ್ತಾನೆ ಇರಿ ಆ್ಯಂಡ್ ಎಲ್ಲ ಹೊನ್ನಾವರದ ಜನತೆಗೆ ಮಂಕಿಪುರದ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾನೇ ಚೆನ್ನಾಗಿತ್ತು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಎಲ್ಲ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ Dance to dance, 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 dance
Dare Students Juniors. Title sponsored by VIP Last Bench Through Movie. Powered by Kane Properties. Co-sponsored by Sun Premium Refined Sunflower Oil, Santosh Rice. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.